ಸುಮಾರು ಜನ ಎಮ್ ಎಲ್ ಎಗಳು ಮಾರಾಟ ಆಗ್ಬಿಟ್ರು ಬಿಜೆಪಿಗೆ ಮಂತ್ರಿ ಮತ್ತೆ ದುಡ್ಡಿಗೆ ಪಕ್ಷದಲ್ಲಿ ಬಲಿಷ್ಠವಾದ ಪಕ್ಷ ಭಾರತೀಯ ಜನತಾ ಪಕ್ಷ ಜನ ಆಕಾಂಕ್ಷಿಗಳು ಹೆಚ್ಚಾಗ್ತಾರೆ ಅವ್ರೇನ್ ಮಾಡಿದ್ದಾರೆ ಬಿಟ್ಟಿದ್ದಾರೆ ಜನ ಈಗ ರಿಪೋರ್ಟ್ ಕಾರ್ಡ್ ಅವ್ರಿಗೆ ಕೊಡ್ಬೇಕು ಇವತ್ತು ಯಾರು ಸಾವಿರ ಎರಡ್ ಸಾವಿರದಲ್ಲಿ ಯಾರು ಮನೆ ಆಗಲ್ಲ ಸರ್ ಸೈಟ್ ಆಗಲ್ಲ ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಬರಲ್ಲ ಅವ್ರ ಕೆಲಸನ ಸಿಗಲ್ಲ ಸಮಾಧಾನ ಇದೆ ಇಲ್ಲ ಅದು ನನ್ನ ತಾಲೂಕಿನ ಜನತೆಯ ಗೌರವನ ಕಾಪಾಡೋದಕ್ಕಾಗಿ ನನಗೆ ಆಸೆ ಪಡ್ಲಿಲ್ಲ ಒಂದ್ ರೂಪಾಯಿ ಡೆವಲಪ್ಮೆಂಟ್ಸ್ ಇಲ್ಲ ಸುಮ್ನೆ ನಾನು ಕಾಂಕ್ರೀಟ್ ಹಾಕೋದು ಲೈಟ್ ಹಾಕೋದು ಪುಸ್ತಕ ಕೊಡೋದು ಇವೆಲ್ಲ ವೇಸ್ಟ್ ಆಗ್ತದೆ ರಸ್ತೆಗಳಂತೂ ಅದು ಗತಿ ಹಿಡಿದಾಗಿದೆ ತುಂಬಾ ಜನಕ್ಕೆ ಪಾಪ ತೊಂದರೆ ಆಗ್ತಾ ಇದೆ ಇನ್ನೂರ್ ಇಪ್ಪತ್ತು ಕೋಟಿಗೆ ಅಲ್ಲಿ ಬ್ಯಾನರ್ ಹಾಕಿ ಇಂತಿಂತ ರಸ್ತೆ ಇಷ್ಟು ಕೋಟಿ ಕೆಲಸ ಮಾಡಿದ್ವಿ ಇಂಥವ್ರು ಗುತ್ತಿಗೆದಾರರು ಇಂಥವ್ರು ಅಂತ ಪಬ್ಲಿಕ್ ಕೇಳ್ಬೇಕಲ್ಲ ಬರೀ ಭ್ರಷ್ಟಾಚಾರ ಹಗರಣಗಳು ಫಾರ್ಟಿ ಪರ್ಸೆಂಟ್ ಪಿ ಎಸ್ ಐ ಹಗರಣ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಹೇಳ್ತಾರಲ್ಲ ಕೊಟ್ಟವ್ರು ಯಾರು ತೋರಿಸ್ಬೇಕಲ್ಲ ಕೊಟ್ಟವ್ರು ಯಾರು ತಗೊಂಡವ್ರ ಜನ ಬಹಳ ಬೇಸತ್ತಿದ್ದಾರೆ ಜನಕ್ಕೆಗೂ ಬದಲಾವಣೆ ಬೇಕು ಕೆಲವರು ಮಂತ್ರಿಗಳು ಅವರು ಕರ್ಕೊಂಡ್ ಬಂದಿದ್ದಾರೆ ಕರ್ಕೊಂಡ್ ಸೇರ್ಪಡೆ ಮಾಡಿಸ್ಕೊಂಡಿದ್ದಾರೆ ಅದ್ ಬಿಟ್ಟು ಏನು ಗೊಂದಲಾಗ್ಲಲ್ಲ ಏನು ಇಲ್ಲ ಭ್ರಷ್ಟ ಬಿಜೆಪಿ ಸರ್ಕಾರ ರಾಜ್ಯದ ಜನತೆ ತೀರ್ಮಾನ ಮಾಡಿದ್ದಾರೆ ಯಾರು ಜನ ಮಾಡ್ತಾರೋ ರಾಜಕೀಯದಲ್ಲಿ ಅಂತ ಅವ್ರಿಗೆ ಇರುತ್ತೆ ಅಂತ ಹೇಳಕ್ಕೆ ಆಗಲ್ಲ ಐದು ಕಿಲೋಮೀಟರ್ ಕಾಂಕ್ರೀಟ್ ರಸ್ತೆ ಎಲ್ಲ ಡಾಂಬರ್ ಅಂತ ತೋರ್ಸು ನೋಡೋಣ ತಾರತಮ್ಯ ಮಾಡಿಕೊಟ್ಟಂತ ಅನುದಾನಗಳಿಲ್ಲ ಎಲ್ಲೆಲ್ಲಿ ಕೆಟ್ಟ ರಸ್ತೆಗಳಿತ್ತು ಅದು ಕೂಡ ಕವರ್ ಮಾಡಿದ್ದೀನಿ ಯಾವಾಗ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆದ್ರು ತೀರಾ ಪೆಟ್ ಬಿದ್ದಿದ್ದು ಕಾರ್ಯಕರ್ತರಿಗೆ ಜನಗಳನ್ನ ಉಳಿಸ್ಕೊಬೇಕು ಮುಂದೆ ಬಂದಿರತಕ್ಕಂಥ ರಾಜಕಾರಣಿಗಳು ಯಾವುದೇ ಎಜುಕೇಷನ್ ಬಗ್ಗೆ ಯೋಚನೆ ಮಾಡಿಲ್ಲ ಯೋಚನೆ ಮಾಡಿದ್ರೆ ಇಲ್ಲಿ ಇಂಜಿನಿಯರಿಂಗ್ ಕಾಲೇಜು ಬಂದಿರೋದು ಡಿಪ್ಲೊಮಾ ಕಾಲೇಜು ಬಂದಿರೋದು ನಾನು ಕ್ರಿಮಿನಲ್ ಅಲ್ಲ ಫೋರ್ ಅಲ್ಲ ರೌಡಿ ಸಿಟ್ರು ಅಲ್ಲ ಇಂಡಿವಿಜುವಲ್ ಯಾರಿಗೂ ನಾನು ಯಾಕೆ ಸರ್ ಸಪೋರ್ಟ್ ಮಾಡ್ಬೇಕು ಯಾರೋ ಒಬ್ರು ಮುಂದೆ ನುಗ್ತಾ ಇದಾರೆ ನಾನು ಅವ್ರಿಗಿಂತ ಮುಂದೆ ನುಗ್ಬೇಕು ಅಂತ ಸಹಜವಾಗಿ ನುಗ್ಗಕ್ಕೆ ಹೋಗ್ತಾರೆ ನಾಲ್ಕು ಗೋಡೆ ಮಧ್ಯ ಪಾರ್ಟಿ ಆಫೀಸ್ ಅಲ್ಲಿ ನಡೆದಿರುವಂತದ್ದು ಅಲ್ಲೇ ಹೇಳಿ ಯಾರಿಗೆ ಅವಕಾಶ ಅವ್ರಿಗೆ ಟಿಕೆಟ್ ನಮ್ಮ ನಂಜು ಕೂಡ ನಮ್ಗೆ ಅನ್ಯಾಯ ಮಾಡಿದಾನೆ ಒಂದ್ ಎಕರೆ ಮೋಸ ಮಾಡಿದಾನೆ ಇಲ್ಲ ನಮ್ ಏನೋ ತೊಂದರೆ ಕೊಟ್ಟಿದ್ದಾನೆ ಅಂತಂದ್ರೆ ರಾಜಕೀಯ ಮನೆಗೆ ವಾಪಸ್ ಹೋಗ್ತೀನಿ ಆ ಎಮ್ಮ ನಾನು ಮೂರ್ ಜನ ಮಕ್ಕಳಿದ್ದಾರೆ ಅವ್ರ ಜೊತೆ ಅವುಗಳ ಸಮೇತ ಅಂತ ಹೇಳಿ ಏನಾಗ್ ಹೇಳಿ ಅವ್ರ ಪಾಪ ಅಲ್ಲಿ ಬಿಜೆಪಿ ಅಂತ ಹೇಳಿ ಪಾಪ ಕಡಿದೋ ಯಾರು ಇವಾಗ ಯಾರೋ ಬಂದ್ ಯಾರು ಅವರಲ್ಲಿ ಬೇರೆ ಬೇರೆ ತರ ಡಿಫ್ರೆನ್ಸ್ ಇದೆ ನಮಗಿಂತ ಹೆಚ್ಚಾಗಿ ಜನ ಪಬ್ಲಿಕ್ ಮಾತಾಡ್ತಾರೆ ಈ ತಾಲೂಕಲ್ಲಿ ಮಾಲೂರ್ ಜನತೆ ಪರವಾಗಿ ಎಸ್ ಅವರು ಆಗೋತ್ ನನ್ನ ಪ್ರಕಾರ ನಾಲ್ಕೈದು ಪಾರ್ಟಿ ಆಗುತ್ತೆ ರಾಮೇಗೌಡರು ಭ್ರಷ್ಟಾಚಾರ ಮಾಡಿದ್ದಾರೆ ಮಾಡಕ್ ಬಂದಿದ್ದಾರೆ ಅಂತ ಹೇಳಿ ನಾನು ರಾಜಕಾರಣಿ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ವಿಧಾನಸೌಧಕ್ಕೆ ಹೋಗೋದ್ ಟು ಹಂಡ್ರೆಡ್ ಪರ್ಸೆಂಟ್ ರಾಜ್ಯದಲ್ಲಿ ಅಧಿಕಾರ ಬಂದೇ ಬರುತ್ತೆ ಒಬ್ಬ ಜನಪ್ರತಿನಿಧಿ ಅಲ್ಲಿ ಆಗಲ್ಲ ಸರ್ ಅವ್ರ ಸಮಸ್ಯೆಗಳು ಹೇಳುದು ಮದುವೆ ಹೋಗೋಷ್ಟೊತ್ತಿಗೆ ಪೌಡರ್ ಹಾಕೊಳ್ಳಂಗಿಲ್ಲ ಫುಲ್ ತುಂಬಾ ಧೂಳು ಒನ್ ಪರ್ಸೆಂಟ್ ಅಲ್ಲ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ನಮಗೆ ರಾಮೇಗೌಡರು ಲೆಕ್ಕನೇ ಇಲ್ಲ ನಮ್ಗೆ ನನ್ಗೊಂದು ಅವಕಾಶ ಕೊಡಿ ಯಾರನ್ನ ಉತ್ತಮ ಉತ್ತಮ ರೀತಿನಲ್ಲಿ ಕೆಲಸ ಖಂಡಿತವಾಗಿ ಕಂದಿಟ್ ಹೋಗಿ ಬಯಸ್ತೀನಿ ಹಾಯ್ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಮ್ ಸತೀಶ್ ಆಂಜಿನಪ್ಪ ನಾವಿವತ್ತು ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇದೀವಿ ಮಾಧೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಐದು ವರ್ಷದಲ್ಲಿ ಏನೆಲ್ಲ ಆಗಿದೆ ಏನೆಲ್ಲ ಬದಲಾವಣೆ ಆಗಿದೆ ಸ್ವತಃ ಈಗ ನಮ್ಮ ಜೊತೆ ಮಾತನಾಡಬೇಕು ಇಲ್ಲಿನ ಎಮ್ ಎಲ್ ಎ ಆಗಿರ್ತಕ್ಕಂಥ ನಂಜೇಗೌಡ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಕಳೆದ ಐದು ವರ್ಷದಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ನೆಕ್ಸ್ಟ್ ಐದು ವರ್ಷದಲ್ಲಿ ಅವರ ಒಂದು ವಿಷನ್ಸ್ ಏನು ಅನ್ನೋದನ್ನ ಅವರ ಹತ್ರನೇ ಮಾತಾಡಿ ಕೇಳ್ಕೊಳೋಣ ಸರ್ ನಮಸ್ತೆ ನಮಸ್ತೆ ಸರ್ ಹೇಗಿದ್ದೀರಿ ಸರ್ ಚೆನ್ನಾಗಿದ್ದೀನಿ ಸೊ ಕಳೆದ ಐದು ವರ್ಷದಿಂದ ಮಾಧೂರು ಕ್ಷೇತ್ರದ ಎಮ್ ಎಲ್ ಎ ಆಗಿದ್ದೀರಾ ಸೊ ಈ ಒಂದು ಐದು ವರ್ಷದಲ್ಲಿ ನೀವೇನು ಅಂದ್ಕೊಂಡಿದ್ದೀರಿ ಕನಸು ಆ ಕನಸು ನಿಮ್ಮ ಆಸೆಗಳು ನಿಮ್ಮ ಭರವಸೆಗಳು ಎಲ್ಲವನ್ನು ಈಡೇರಿಸುವಂಥ ಒಂದು ತೃಪ್ತಿ ನಿಮ್ಗಿದೆಯಾ ತೃಪ್ತಿ ಅನ್ನೋದಕ್ಕೆ ಸಮಾಧಾನ ಇದೆ ತೃಪ್ತಿ ಇಲ್ಲ ಯಾಕೆ ಹೇಳ್ತೀನಿ ಈ ಮಾತಂದ್ರೆ ನನ್ನ ತಾಲೂಕಿನ ಜನತೆ ಹದಿನೈದು ವರ್ಷ ಆದಮೇಲೆ ನಮ್ಮ ಲೋಕಲ್ ಅವ್ರನ್ನೊಬ್ಬರನ್ನ ಎಮ್ ಎಲ್ ಎ ಮಾಡ್ಕೊಬೇಕು ನಂಜೇಗೌಡರನ್ನು ತುಂಬ ಕೆಳಂತದಿಂದ ರಾಜಕೀಯವಾಗಿ ತಾಲೂಕಿನ ಜನತೆನ ಬೆಳೆಸಿದ್ದೇವೆ ನಾವು ಎಂಬತ್ತಾರರಲ್ಲಿ ಮಂಡಲ ಪಂಚಾಯಿತಿ ಪ್ರವೇಶ ಮಾಡಿದ್ದು ಅಲ್ಲಿಂದ ಎಂಬತ್ತಾರರಿಂದ ಪಿ ಎಲ್ ಡಿ ಬ್ಯಾಂಕು ಡೈರೆಕ್ಟ್ರು ವೈಸ್ ಪ್ರೆಸಿಡೆಂಟು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟು ತಾಲೂಕ್ ಪಂಚಾಯತ್ ಪ್ರೆಸಿಡೆಂಟು ಮತ್ತು ನನ್ನ ಶ್ರೀಮತಿ ಅವರು ಜಿಲ್ಲಾ ಪಂಚಾಯತ್ ಪ್ರೆಸಿಡೆಂಟ್ ಕೋಲಾರ ಮತ್ತು ನನ್ನ ಕೂಡ ಎರಡು ಸಾರಿ ಕೋಲಾರ ಚಿಕ್ಕಬಳ್ಳಾಪುರ ಮಿಲಿಕ್ಕಿರೋ ಡೈರೆಕ್ಟ್ರು ಮತ್ತು ಎರಡೋ ಅವಧಿಗೂ ಕೂಡ ಅಧ್ಯಕ್ಷನ ಅವಕಾಶ ಮಾಡಿಕೊಟ್ಟು ಇಷ್ಟೆಲ್ಲ ಮಾಡಿಕೊಟ್ಟಂಥ ಜನ ನನ್ನ ನಂಬಿಕೆ ಇಟ್ಟು ನನ್ನನ್ನು ಎಮ್ ಎಲ್ ಎ ಅಂತೇಳಿ ಮಾಡಿದರು ಆ ನಂಬಿಕೆಯನ್ನು ಉಳಿಸ್ಕೊಳೋದಕ್ಕೆ ನಾನು ನನ್ನ ಜನತೆ ಏನೇನು ಆಸೆ ಇಟ್ಕೊಂಡಿದ್ರು ನಂಜೇಗೌಡ್ರನ್ನ ಎಮ್ ಎಲ್ ಎ ಮಾಡಿಕೊಂಡ್ರೆ ನಮ್ಮ ಸಾಮಾನ್ಯ ಜನ ಬಡವರ ಕೈಗೆ ಪ್ರತಿ ದಿವಸ ಸಿಗ್ತಾನೆ ಬೆಂಗಳೂರಿಗೆ ಹುಡುಕೊಂಡು ಹೋಗಿಲ್ಲ ಹದಿನೈದು ವರ್ಷ ಕಷ್ಟ ಇತ್ತು ಆ ಕಷ್ಟ ನಮಗೆ ಇರೋದಿಲ್ಲ ನಂಜೇಗೌಡರು ಎಮ್ ಎಲ್ ಎ ಮಾಡಿಕೊಂಡು ಅಂತೇಳಿ ನಂಬಿಕೆ ಇಟ್ಟು ನನ್ನ ಎಮ್ ಎಲ್ ಎ ಮಾಡಿಕೊಟ್ರು ಅದ್ರ ಜೊತೆಗೆ ತಾಲೂಕಿನ ಅಭಿವೃದ್ಧಿ ಕೂಡ ಮಾಡ್ತಾರೆ ಅನ್ನೋ ನಂಬಿಕೆ ಕೂಡ ಇತ್ತು ಅದ್ರ ಜೊತೆಯಲ್ಲಿ ನನಗೆ ಸಿಕ್ಕಂಥ ಅವಕಾಶ ನಾನು ತಾಲೂಕಿನ ಜನತೆಗೆ ಕೊಟ್ಟಿದ್ದು ನನಗೆ ಹಿಂದಿನ ಸರ್ಕಾರ ಸಿದ್ದರಾಮಯ್ಯವರು ಅಂತ ಒಳ್ಳೆಯ ಆಡಳಿತ ಕೊಟ್ಟರು ಕೂಡ ಮತ್ತೆ ಸರ್ಕಾರ ಪರ್ಮಿಷನ್ ಮಾಡೋಕ್ಕಾಗದೇ ಆಗದೇ ಇದ್ದಾಗ ಜೆ ಡಿ ಎಸ್ ಅವ್ರ ಜೊತೆಲಿ ಹೋಗುವಂಥ ಒಂದು ವಾತಾವರಣ ರಾಜ್ಯದಲ್ಲಿ ಬಂತು ಅಂಥ ಸಂದರ್ಭದಲ್ಲಿ ನಮಗೆ ಸಿಕ್ಕಂಥ ಅವಕಾಶ ಬರೀ ಒಂದೂ ಕಾಲು ವರ್ಷ ಸಂಯುಕ್ತ ಸರ್ಕಾರ ನನ್ನ ತಾಲೂಕಿನ ಜನತೆ ಅವಕಾಶ ಮಾಡಿಕೊಟ್ಟ ಮೇಲೆ ಒಂದು ಕಾಲು ವರ್ಷ ಆ ಒಂದೂ ಕಾಲು ವರ್ಷದಲ್ಲಿ ನಾನು ನನ್ನ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ನಾನು ಬೇಕಾದಷ್ಟು ಅವಕಾಶಗಳನ್ನು ತಗೊಂಡೆ ನಾನು ಆ ಒಂದು ಕಾಲು ವರ್ಷ ಬಿಟ್ಟರೆ ಸರ್ಕಾರ ಬಿದೋಯ್ತು ಅದಾದಮೇಲೆ ಬಿ ಜೆ ಪಿ ಸರ್ಕಾರ ಬಂತು ಬಿ ಜೆ ಪಿ ಸರ್ಕಾರ ಯಾವ ರೀತಿ ಬಂತು ಅಂತ ನಮಗೆಲ್ಲ ಗೊತ್ತಿರೋದೆ ಸುಮಾರು ಜನ ಎಮ್ ಎಲ್ ಎಗಳು ಮಾರಾಟ ಆಗ್ಬಿಟ್ರು ಬಿ ಜೆ ಪಿಗೆ ಮಂತ್ರಿ ಮತ್ತು ದುಡ್ಡಿಗೆ ಆದರೆ ನನ್ನ ಸುಮಾರು ಜನ ಅಂದ್ಕೊಂಡಿದ್ರು ಮಾಲೂರು ಎಮ್ ಎಲ್ ಎ ಅದೇ ರೀತಿ ಅದೇ ರೀತಿ ಮಾಡ್ಬೋದೇನೋ ಅಂತ ಆದರೆ ನನ್ನ ತಾಲೂಕಿನ ಜನತೆಯ ಗೌರವನ ಕಾಪಾಡೋದಕ್ಕಾಗಿ ನನಗೆ ಆಸೆ ಪಡಲಿಲ್ಲ ಯಾವುದೇ ಆಸೆ ಅಂಶಗಳೊಳಗಾಗದೆ ನನ್ನ ತಾಲೂಕಿನ ಗೌರವನ ಕಾಪಾಡಿ ಮತ್ತು ಬಿ ಜೆ ಪಿ ಸರ್ಕಾರ ಬಂದರೂ ಕೂಡ ನಾನು ಧೈರ್ಯವಾಗಿ ನಿಂತ್ಕೊಂಡೆ ನನ್ನ ತಾಲೂಕಿನ ಜನತೆ ಪರವಾಗಿ ದಿನ ಸಿಕ್ಕೋ ಸಿಕ್ಕೋದು ಅವರ ಕಷ್ಟ ಸುಗ್ಲ ಹಾಕ್ಕೊಂಡಿದ್ದೆ ಮತ್ತು ಬಿ ಜೆ ಪಿ ಸರ್ಕಾರ ಸರ್ಕಾರದ ಜೊತೆಲೇ ಎರಡು ವರ್ಷ ಲಾಕ್ಡೌನ್ ಆಯಿತು ಕೊರೋನಾ ಒಂದು ರೂಪಾಯಿ ಡೆವಲಪ್ಮೆಂಟ್ಸ್ ಇಲ್ಲ ಮತ್ತು ಕ್ಲಿಯರ್ ಆಯಿತು ಇನ್ನೊಂದು ಒಂದು ಮುಕ್ಕಾಲು ವರ್ಷ ಇದೆ ಏನಾದರೂ ಮಾಡ್ತದೆ ಬಿ ಜೆ ಪಿ ಸರ್ಕಾರ ಅಂದರೆ ಏನೇನೂ ಮಾಡಲಿಲ್ಲ ಅದ್ರ ಜೊತೆಗೆ ಬರೀ ಭ್ರಷ್ಟಾಚಾರ ಹಗರಣಗಳು ಅದು ಬಿಟ್ಟರೆ ಫಾರ್ಟಿ ಪರ್ಸೆಂಟು ಪಿ ಎಸ್ ಐ ಹಗರಣ ಒಂದಲ್ಲ ಒಂದೊಂದು ಹಗರಣಗಳ ಜೊತೆಗೆ ಅತಿವೃಷ್ಟಿ ಅತಿವೃಷ್ಟಿ ಜೊತೆಯಲ್ಲಿ ಇವತ್ತು ಸುಮಾರು ರಸ್ತೆಗಳು ಹಾಳಾಗೋಗಿದೆ ಸ್ಕೂಲ್ ಬಿಲ್ಡಿಂಗ್ಳು ಹೋಗಿದೆ ಅಂಗನವಾಡಿ ಕೇಂದ್ರಗಳೋಗಿದೆ ಮತ್ತು ರೈತರ ಬೆಳೆಗಳು ನಷ್ಟ ಆಗಿದೆ ಇದೆಲ್ಲ ಕೂಡ ಬೇಜಾರಿದೆ ನನಗೆ ಒಂದು ಕಾಲು ವರ್ಷದ್ದು ತೃಪ್ತಿ ಇದೆ ಇವತ್ತು ನಾನು ತಾಲೂಕಿನ ಜನತೆ ಜೊತೆಯಲ್ಲಿದ್ದೀನಿ ಪ್ರತಿ ದಿವಸ ಎದ್ರೆ ನಮ್ಮ ನಂಜಗೌಡರು ಸಿಗ್ತಾರೆ ಅನ್ನೋ ಒಂದು ನಂಬಿಕೆಯನ್ನು ಸಾಮಾನ್ಯ ಜನರಿಗೆ ಬಡವರಿಗೆ ನಾನು ನನ್ನ ವೈಯಕ್ತಿಕ ಸೇವೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಇನ್ನೂ ವಿಶೇಷವಾಗಿ ನನ್ನ ತಾಲೂಕಿನ ನಂಬಿಕೆನ ಉಡಿಸ್ಕೊಂಡಂಥ ಅವಕಾಶ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತದೆ ಮತ್ತು ನನಗೆ ನಂಬಿಕೆ ಇದೆ ನನ್ನ ತಾಲೂಕಿನ ಸಾಮಾನ್ಯ ಜನ ನಾನು ಎಲ್ಲ ರೀತಿಯಲ್ಲೂ ಕೂಡ ಇಲ್ಲಿವರೆಗೂ ಕೂಡ ಒಂದು ಎಲೆಕ್ಷನ್ ಕೂಡ ಸೋಲಿಸಿಲ್ಲ ನನ್ನ ಎಲ್ಲ ಎಲೆಕ್ಷನ್ಗೆಲ್ಲಿಸ್ಕೊಂಡು ಬಂದಿದ್ದಾರೆ ಎಮ್ ಎಲ್ ಎ ಅಂತ ಮಾಡಿದ್ದಾರೆ ಅವರ ನಂಬಿಕೆಯನ್ನು ಎಷ್ಟು ಉಳಿಸ್ಕೊಂಡಿದ್ದೀನೋ ಮತ್ತೆ ಮುಂದಿನ ದಿನಗಳ ನನಗೆ ಅವಕಾಶ ಮಾಡಿಕೊಡ್ತಾರೆ ನನ್ನ ತಾಲೂಕಿನ ಜನತೆಯ ನಂಬಿಕೆನ ಉಳಿಸ್ಕೊಡೋ ಕೆಲಸ ನಾನು ಮಾಡ್ತೀನಿ ಅಂತ ನನಗೆ ನಂಬಿಕೆ ಇದೆ ನೆಕ್ಸ್ಟು ಈಗ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅಂತ ಅನ್ಸುತ್ತೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಈ ಬೆಸ್ಟ್ ಭ್ರಷ್ಟ ಬಿ ಜೆ ಪಿ ಸರ್ಕಾರ ವಿರುದ್ಧವಾಗಿ ರಾಜ್ಯದ ಜನತೆ ತೀರ್ಮಾನ ಮಾಡಿದ್ದಾರೆ ಮತ್ತೆ ಕಾಂಗ್ರೆಸ್ ಸರ್ಕಾರ ಇಂದಿನ ಸಿದ್ದರಾಮಣ್ಣ ಕೊಟ್ಟಂಥ ಕಾರ್ಯಕ್ರಮಗಳ ಗ್ಯಾಪ್ ಮಾಡ್ಕೊತ ಇದ್ದಾರೆ ಮತ್ತೆ ಅಂಥ ಕಾರ್ಯಕ್ರಮ ಬೇಕಂದರೆ ಕಾಂಗ್ರೆಸ್ನ ರಾಜ್ಯದಲ್ಲಿ ಸರ್ಕಾರ ಬೇಕು ಅನ್ನೋದು ಒಂದು ಜನರ ಅಭಿಪ್ರಾಯ ಇದೆ ಒಂದು ಕಡೆ ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ಅನ್ನೋ ಚರ್ಚೆ ಆಗ್ತಾಯಿದೆ ಇಬ್ಬರು ಕೂಡ ಸಿ ಎಂ ಆಕಾಂಕ್ಷಿಗಳು ಕಿತ್ತಾಡ್ತಾ ಇದ್ದಾರೆ ಜಗಳ ಇದೆ ಕಿತ್ತಾಟ ಇದೆ ಮನಸ್ತಾಪ ಇದೆ ಅಂತ ಸೊ ಈ ಒಂದು ಮನಸ್ತಾಪದಲ್ಲಿ ಎಷ್ಟು ಸೀಟ್ ಬರ್ಬೋದು ಕಾಂಗ್ರೆಸ್ಗೆ ಅಂತ ನಿಮ್ಗೆ ಅನಿಸುತ್ತೆ ಈಗಾಗಲೇ ನಮ್ಮ ನಮ್ಮ ಪಕ್ಷದ ಸಮೀಕ್ಷೆಗಳು ಸುಮಾರು ನೂರು ಮೂವತ್ತೈದರಿಂದ ನೂರ ನಲ್ವತ್ತು ಸೀಟನ್ನು ರಾಜ್ಯದಲ್ಲಿ ಗೆಲ್ತೀವಿ ಅಂತ ಸರ್ವೆ ರಿಪೋರ್ಟ್ ಇದೆ ಜನ ಅಭಿಪ್ರಾಯ ಕೂಡ ಆ ಥರ ಇದೆ ಆಮೇಲೆ ನಮ್ಮಲ್ಲಿ ಭಿನ್ನಮತ್ತ ಏನೂ ಇಲ್ಲ ಸಿದ್ದರಾಮಣ್ಣ ಮತ್ತು ಡಿ ಕೆ ಶಿವಕುಮಾರ್ ಅವರು ಕೇಳ್ಬೋದು ಅವರು ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ ಐದು ವರ್ಷ ಇನ್ನೂ ಒಂದು ಸಾರಿ ಅವಕಾಶ ಕೊಟ್ಟರೆ ಮುಖ್ಯಮಂತ್ರಿ ಆಗ್ಬೋ ಆಗಬೇಕು ಅಂತ ಆಸೆ ಇರ್ಬೋದು ಡಿ ಕೆ ಶಿವಕುಮಾರ್ ಅವರು ಸುಮಾರು ವರ್ಷಗಳಿಂದ ಪಕ್ಷಕ್ಕಾಗಿ ಹೋರಾಟ ಮಾಡಿದ್ದಾರೆ ಇವತ್ತು ರಾಜ್ಯಾಧ್ಯಕ್ಷರಾಗಿ ವಿಶೇಷವಾಗಿ ಯಾರ್ಯಾರು ಮಾಡಿದಂಥ ಒಂದು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ಅವರು ಕೊಡಬಾರ್ದ ಕಷ್ಟಗಳನ್ನು ಬಿ ಜೆ ಪಿಯವರು ಅವರು ಕೊಟ್ಟರು ಕೂಡ ಧೈರ್ಯವಾಗಿ ನಿಂತು ಪಕ್ಷವನ್ನು ಕಟ್ತಾ ಇದ್ದಾರೆ ಅವರು ಕೇಳ್ತಾ ಇರಬಹುದು ನಮ್ಮ ಪಾರ್ಟಿಯಲ್ಲಿ ಒಂದು ಹೈ ಹೈಕಮಾಂಡ್ ಫೈನಲ್ ಮೊದಲು ಸೀಟ್ಸು ರೀಚ್ ಆಗಬೇಕು ಅದಕ್ಕೆ ಒಟ್ಟಿಗೆ ಒಗ್ಗಟ್ಟಾಗಿದ್ದಾರೆ ಸೊ ನಿಮ್ಮ ಪ್ರಕಾರ ನಿಮ್ಮ ಒಪಿನಿಯನ್ನು ಯಾರು ಸಿ ಎಮ್ ಆಗಬೇಕು ಇಲ್ಲ ನಮಗೆ ಹೈಕಮಾಂಡ್ ಫೈನಲ್ ಏನು ತೀರ್ಮಾನ ಕೊಟ್ಟರೆ ನಮ್ಮಲ್ಲಿ ಇಬ್ಬರು ಇದ್ದಾರೆ ಇನ್ನೂ ಬೇಕಾದಷ್ಟು ಜನ ಇದ್ದಾರೆ ಅದೇನೇ ಆದರೂ ಕೂಡ ಪಾರ್ಟಿ ಫೈನಲ್ ಆಗೋ ತೀರ್ಮಾನ ತಗೊಂಡ್ರೆ ನಾವೆಲ್ಲ ಕೂಡ ಬದ್ಧವಾಗಿರ್ತೀವಿ ಕಾಂಗ್ರೆಸ್ ಪಾರ್ಟಿ ಮೊದಲಿಂದ ಒಂದು ಸಿದ್ಧಾಂತ ಇದೆಯಲ್ಲ ಅದ್ರ ಪ್ರಕಾರ ಹೋಗ್ತದೆ ಸೊ ಆಗಲೇ ಹೇಳ್ತಿದ್ರಿ ಕಳೆದ ಏನು ಸಮೀಶ್ರ ಸರ್ಕಾರದಲ್ಲಿ ಒಂದು ಕಾಲ ವರ್ಷ ನನಗೆ ತೃಪ್ತಿ ಇದೆ ಅದಾದ ನಂತರ ಕೆಲಸಗಳಾಗಲಿಲ್ಲ ಅಂತ ಸೊ ನೆಕ್ಸ್ಟ್ ಮುಂದಿನ ಐದು ವರ್ಷಕ್ಕೆ ನಿಮ್ಮ ಪ್ಲಾನ್ಸ್ ಏನು ವಿಶೇಷವಾಗಿ ನಮ್ಮ ತಾಲೂಕಲ್ಲಿ ತುಂಬ ಹಿಂದುಳಿದ ತಾಲೂಕಿದು ಯಾಕಂದರೆ ಮೊದಲೆಲ್ಲ ಸ್ಥಳೀಯರು ಯಾರೂ ಇರ್ತಾ ಇರಲಿಲ್ಲ ಸನ್ಮಾನ್ಯ ಕೃಷ್ಣೇಶ್ವರ ಸೆಟ್ರು ಕೂಡ ಸ್ಥಳೀಯರಾದರೂ ಕೂಡ ಅವರು ಸುಮಾರು ವರ್ಷ ಆಗಿತ್ತು ಸೆಟ್ಲಾಗಿ ಇನ್ನೊಬ್ಬರು ಹೊಸಕೋಟೆ ಅವರಿದ್ದರು ವಿಶೇಷವಾಗಿ ಬೇಕಾದಷ್ಟು ಕೆಲಸಗಳಿದ್ದು ಒಂದು ಉದಾಹರಣೆಗೆ ಕೊಡ್ತೀನಿ ನಾನು ಶಾಸಕನಾದ ಮೇಲೆ ನಮ್ಮ ತಾಲೂಕಲ್ಲಿದ್ದಂಥ ಕೆಟ್ಟ ರಸ್ತೆಗಳು ಓದೋ ಶಾಸಕರು ಒಂದು ಐದು ಕಿಲೋಮೀಟರ್ ಕಾಂಕ್ರೀಟ್ ರಸ್ತೆ ಇಲ್ಲ ಡಾಂಬರ್ ಮಾಡಿದ್ದೀನಿ ಅಂತ ತೋರಿಸಿ ನೋಡೋಣ ಒಂದು ಕಿಲೋಮೀಟ್ರ್ ಡಾಂಬರ್ ಇಲ್ಲ ಕಾಂಕ್ರೀಟು ಅಂತ ಒಂದು ಲಂತ್ ರಸ್ತೆ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ಸುಮಾರು ಇನ್ನೂರು ಇಪ್ಪತ್ತು ಕೋಟಿಯನ್ನು ರಸ್ತೆಗಳು ತಂದು ಸುಮಾರು ಹಳ್ಳಿಗಳ ರಸ್ತೆಗಳನ್ನು ಕವರ್ ಮಾಡಿದ್ದೀನಿ ಇನ್ನೂ ಈಗ ತಾರತಮ್ಯದಲ್ಲಿ ಅನುದಾನಗಳು ಕೊಟ್ಟಿದ್ದಾರೆ ಬಿ ಜೆ ಪಿ ಅವರಿಗೆ ಐವತ್ತು ಕೋಟಿ ನೂರು ಕೋಟಿ ಕೊಟ್ಟಿದ್ದಾರೆ ಕಾಂಗ್ರೆಸ್ ಎಮ್ ಎಲ್ ಎ ಇರೋ ಕಡೆ ಇಪ್ಪತ್ತೈದು ಕೋಟಿ ಮೂವತ್ತು ಕೋಟಿ ಕೊಟ್ಟಿದ್ದಾರೆ ಆದರೂ ಕೂಡ ಆ ಅನುದಾನದಲ್ಲೇ ತಾರತಮ್ಯ ಮಾಡಿಕೊಟ್ಟಂಥ ಅನುದಾನಗಳಲ್ಲಿ ಎಲ್ಲೆಲ್ಲಿ ಕೆಟ್ಟ ರಸ್ತೆಗಳಿತ್ತು ಅದು ಕೂಡ ಕವರ್ ಮಾಡಿದ್ದೀನಿ ನಾನು ಮೊದಲೇ ಸಂಯುಕ್ತ ಸರ್ಕಾರ ಇದ್ದಾಗ ತುಂಬ ಕೆಟ್ಟ ಕೆಟ್ಟ ರಸ್ತೆಗಳೆಲ್ಲ ನಾನು ಕಂಪ್ಲೀಟ್ ಮಾಡಿಸಿದ್ದೀನಿ ಇನ್ನೂ ಸುಮಾರು ಕೆಲಸಗಳು ಮಾಲೋ ತಾಲೂಕಲ್ಲಿ ಇದೆ ಅವೆಲ್ಲ ಮಾಡಬೇಕಾದ್ರೆ ನೆಕ್ಸ್ಟ್ ಒಂದು ಅವಕಾಶ ಸಿಕ್ಕೇ ಸಿಗ್ತದೆ ನಾನು ಆ ನಂಬಿಕೆನ ಉಳಿಸ್ಕೊಂತೀನಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಪರೇಷನ್ ಕಮಲ ಟೈಮಲ್ಲಿ ನಿಮ್ಮ ಹೆಸರು ಕೇಳಿ ಬರ್ತಾ ಇತ್ತು ನೀವು ಹೋಗ್ತಾರಂತ ಬಿ ಜೆ ಪಿಗೆ ಅಂತ ಕಂಡಕ್ಟ್ ಮಾಡಿದ್ರೆ ಯಾರಾದರೂ ನಿಮ್ಮ ಹೆಂಗಿತ್ತು ಅಂತ ಸುಮಾರು ಜನ ನನಗೆ ಒತ್ತಡ ಹಾಕಿದರು ಆಸೆ ಅಂಶಗಳು ಉಳಿಸಿದರು ಏನೇ ಅಂಶಗಳು ಒತ್ತಡ ಏನೇನು ಮಾಡಿದರೂ ಕೂಡ ನನ್ನ ತಾಲೂಕಿನ ಸಾಮಾನ್ಯ ಜನ ನನ್ನ ತಾಲೂಕಿನ ಜನತೆಯ ಗೌರವನ ಕಾಪಾಡಿದ್ದೀನಿ ನನ್ನ ಹೆಮ್ಮೆಯಿಂದ ಹೇಳ್ಕೊತೀನಿ ನಾನೇನಾದರೂ ಆಸೆ ಪಟ್ಟಿದ್ದೀರ ಅಂಶಗಳಿಗೆ ಇವತ್ತು ಮಂತ್ರಿ ಮತ್ತು ಬೇಕಾದಷ್ಟು ದುಡ್ಡು ಕೂಡ ಇರ್ತಾ ಇತ್ತು ನಾನು ಅದಕ್ಕೆ ಯಾವುದೇ ಕಾರಣಕ್ಕೂ ಅಂಥದಕ್ಕೆ ಅವಕಾಶ ಕೊಡಲಿಲ್ಲ ನಾನು ವಿಶೇಷವಾಗಿ ಮಂಜುನಾಥ್ ಗೌಡರು ನಿಮ್ಮ ಮೇಲೆ ಕೆಲವೊಂದಿಷ್ಟು ಆರೋಪಗಳನ್ನು ಮಾಡ್ತಿರ್ತಾರೆ ಆಗಾಗ ಭೂ ಆರೋಪಗಳು ಸರ್ಕಾರಿ ಭೂಮಿಯನ್ನು ಕಬಳಿಸಿದ್ರು ಅಂತ ಅದೇ ವಿಚಾರವಾಗಿ ಕೋರ್ಟಲ್ಲೂ ಕೂಡ ಕೇಸ್ ನಡೀತಾ ಇತ್ತು ನಿಮ್ಮೇಲೆ ಎಫ್ ಐ ಆರ್ ಕೂಡ ದಾಖಲು ಮಾಡಿ ಅಂತ ಹೇಳಿದರು ಇದೇನೂ ಹೊಸ್ದೇನೆಲ್ಲ ಹೊಸಕೋಟಿಂದ ಕರ್ಕೊಂಬಂದೆ ಕರ್ಕೊಂಬಂದು ನಾನು ಶಾಸಕರು ಮಾಡೋಕ್ಕೆ ನನ್ನ ತಾಲೂಕಿನ ಜನತೆಯ ಸುಮಾರು ಜನ ಅವಕಾಶ ತಗೊಂಡ್ವಿ ಶಾಸಕರು ಮಾಡಿದ್ವಿ ನಮ್ಮನ್ನು ಉಳಿಸ್ಕೊಳಕ್ಕೆ ಆಗಲಿಲ್ಲ ಅದಾದ ಮೇಲೆ ನಾನು ಬಿಟ್ಟಾದ ಮೇಲೆ ಪಕ್ಷವನ್ನು ಕಾಂಗ್ರೆಸ್ ಪಾರ್ಟಿ ನಮ್ಮ ಮೂಲತಃ ಕಾಂಗ್ರೆಸ್ಗೆ ಮತ್ತು ಕಾಂಗ್ರೆಸ್ ವಾಪಸ್ ಹೋದೆ ಹೋಗಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟುವಂಥ ಜವಾಬ್ದಾರಿ ತಗೊಂಡಾಗ ಅವ್ರಿಗೆ ನಮ್ಮನ್ನು ಬೇರೆ ರೀತಿಯಲ್ಲಿ ಕೇಸ್ಗಳಾಗಿಸಿ ಬೆದಿಸೋಣ ಭಯ ಇಡಿಸೋಣ ಅಂತೇಳಿ ಪ್ರಯತ್ನ ಮಾಡಿದ್ರು ಅದಕ್ಕೆ ಯಾವುದಕ್ಕೂ ಭಯ ಬಿದ್ದಿಲ್ಲ ನಾನು ಅಲ್ಲ ಯಾವುದಲ್ಲೂ ಕೂಡ ನಾನು ಬಿಸ್ನೆಸ್ ಇದೆ ನಂದು ಕೂಡ ಲೀಗಲಾಗಿದೆ ನಾನು ಲೀಗಲಾಗಿ ಚಾಲೆಂಜ್ ಮಾಡ್ಕೊಂಡಿದ್ದೀನಿ ಕೋರ್ಟಲ್ಲಿ ಕೇಸ್ಗಳಾಕ್ಸಿದ್ದು ನಿಜ ಇವತ್ತು ಕೋರ್ಟಲ್ಲೂ ಕೂಡ ಅದು ನನಗೇನು ತೊಂದರೆ ಆಗಿಲ್ಲ ಕ್ಲಿಯರ್ ಆಗಿದೆ ಮೊದಲಿಂದ ಕೂಡ ಅವರು ಆ ಸಂಸ್ಕೃತಿಯಲ್ಲಿ ಬಂದಿರ್ಬೋದು ನಮ್ಗೆ ಅದೆಲ್ಲ ಗೊತ್ತಿಲ್ಲ ನಾನು ಕ್ರಿಮಿನಲ್ಲೂ ಅಲ್ಲ ಪೋರ್ಟೊಂಟಿನೂ ಅಲ್ಲ ರೌಡಿ ಸಿಟ್ರೂ ಅಲ್ಲ ಇಲ್ಲ ನಾನು ಗಡಿಪಾರಾದ ಅಲ್ಲ ನಮ್ಮನೆ ಇತಿಹಾಸ ಕೂಡ ಅಂಥವುದಲ್ಲ ಅದು ನಾನು ತಾಲೂಕಿನ ಜನತೆ ಗೊತ್ತಿದೆ ಈ ಬೆದಿಸೋದಕ್ಕೆ ಕೇಸ್ಗಳಾಗಿಸೋದು ಅದೆಲ್ಲ ಅದಕ್ಕೆಲ್ಲ ನಾನು ಭಯ ಬೀಳೋದಿಲ್ಲ ತಾಲೂಕಿನ ಜನತೆ ಯಾರಾದರೂ ಒಬ್ಬರು ನಿಂತ್ಕೊಂಡು ನಮ್ಮ ನಂಜು ಕೂಡ ನಮ್ಗೆ ಅನ್ಯಾಯ ಮಾಡಿದ್ದಾನೆ ಒಂದೆಕರೆ ಮೋಸ ಮಾಡಿದ್ದಾನೆ ಇಲ್ಲ ನಮ್ಮ ಏನೋ ತೊಂದರೆ ಕೊಟ್ಟಿದ್ದಾನೆ ಅಂತಂದರೆ ರಾಜಕೀಯದಿಂದ ಮನೆಗೆ ವಾಪಸ್ಸು ಹೋಗ್ತೀನಿ ಇವರಿಗೆಲ್ಲ ನಾನು ಭಯ ಬೀಳೋದಿಲ್ಲ ನಾನು ಆ ರೀತಿ ನನ್ನ ತಾಲೂಕಲ್ಲಿ ಎಲ್ಲಿ ಏನೂ ಮಾಡಿಲ್ಲ ಕೆಲವೊಂದಿಷ್ಟು ಬಾರಿ ಕಲ್ಲು ಕ್ವಾರಿ ವಿಚಾರದಲ್ಲೂ ಕೂಡ ಸ್ವಲ್ಪ ಗಲಾಟೆಗಳಾಯಿತು ಮಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ ಮೇಲೆ ಆರೋಪ ಬಂದು ಜಾಸ್ತಿ ನಿಮ್ಮದೇ ಕಲ್ಲು ಕ್ವಾರಿ ಅಲ್ಲಿ ಕೆಲವೊಂದಿಷ್ಟು ಆ್ಯಕ್ಟಿವಿಟೀಸ್ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಆಯಿತು ಅಂತ ಒಂದು ಆರೋಪಗಳು ಒಂದು ಬಿ ಜೆ ಪಿ ದೊಡ್ಡ ಡ್ರಾಮಾನೇ ಆಯಿತು ಆ ವಿಚಾರದಲ್ಲಿ ಸಾಕಷ್ಟು ಪೊಲೀಸ್ ಕೇಸುಗಳಾಯಿತು ಸೊ ಅದ ಅದೆಲ್ಲ ಎಲ್ಲಿ ಎಲ್ಲಿಗೆ ಬಂತೀಗ ಅದು ಒಂದು ಅಂತ್ಯ ಹಾಡಿದ್ರೆ ಅದಕ್ಕೆ ಈಗ ಇದು ನಂದು ಒಬ್ಬಂದಲ್ಲ ಇದು ಅಕ್ರಮ ಗಣಿಗಾರಿಕೆ ಅಂತ ಅಕ್ರಮ ಗಣಿಗಾರಿಕೆ ಮಾಡ್ಕೊಂಡಿದ್ದು ಅಧಿಕಾರಿಗಳು ಯಾರೂ ಬಿಡೋದಿಲ್ಲ ಈಗ ತುಂಬ ಸ್ಟ್ರಿಕ್ಟ್ ಆಗಿದೆ ಅಕ್ರಮ ಗಣಿಗಾರಿಕೆ ನಮ್ದಿಲ್ಲ ಲೀಗಲಾಗಿರೋದು ಇವರು ಅಕ್ರಮ ಗಣಿಗಾರಿಕೆ ಅಂತೇಳಿ ಇವ್ರು ಎರಡೂವರೆ ವರ್ಷ ಡೆವಲಪ್ಮೆಂಟ್ಸ್ ಇದೆ ನಂಜೇಗೌಡ್ರ ಮೇಲೆ ಆಪಾದನೆಗಳು ಮಾಡೋದು ಅಧಿವೇಶನದಲ್ಲಿ ಡೆವಲಪ್ಮೆಂಟ್ಸ್ ಬಗ್ಗೆ ತಾಲೂಕಲ್ಲಿ ಚರ್ಚೆ ತಾಲೂಕು ಬಗ್ಗೆ ಚರ್ಚೆ ಆಗಲಿಲ್ಲ ಬರೀ ನಂಜೇಗೌಡದೇ ಅವ್ರಿಗೆ ಕನಸಾಗ್ಬಿಟ್ಟಿತ್ತು ಭಯ ಅದು ಅಕ್ರಮ ಗಣಿಗಾರಿಕೆ ಏನಾಯಿತು ಅಕ್ರಮ ಗಣಿಕೆ ನಾನು ಎಲ್ಲೂ ಅಕ್ರಮ ಗಣಿಗಾರಿಕೆ ಮಾಡಿಲ್ಲ ಲೀಗಲ್ ಆಗಿದ್ದೀನಿ ಕೋರ್ಟಲ್ಲಿ ಕೂಡ ನಮ್ಮ ಪರ ಆಗಿದೆ ಎಸ್ ಇನ್ನು ವಿಧಾನಸಭೆಗೆ ನೂರಿಪ್ಪತ್ತು ದಿನ ಮಾತ್ರ ಟೈಮ್ ಇದೆ ಎಲೆಕ್ಷನ್ಗೆ ಸೊ ಬಿ ಜೆ ಪಿಯಿಂದ ಇಬ್ಬರು ಟಿಕೆಟ್ಗಾಗಿ ಅವರಲ್ಲೇ ಒಂದು ರೀತಿ ಪೈಪೋಟಿ ಏರ್ಪಡ್ತಾ ಇದೆ ವಿಜಯ್ ಕುಮಾರ್ ಮತ್ತು ಮಂಜುನಾಥ್ ಗೌಡ ಜಿ ಡಿ ಎಸ್ ಇಂದ ರಾಮಯ್ಯ ಗೌಡರು ಕಣ್ಕಿಳ್ತಾ ಇದ್ದಾರೆ ಅವರ ವಿರುದ್ಧ ಗೆಲ್ಲುವ ವಿಶ್ವಾಸ ನಿಮಗೆ ಎಷ್ಟರ ಮಟ್ಟಿಗೆ ಇದೆ ನಮಗೆ ಪಕ್ಷವನ್ನು ಕಟ್ಟೋದಕ್ಕೆ ನಾನು ಏನೋ ಅವತ್ತು ಜವಾಬ್ದಾರಿ ತಗೊಂಡೆ ಇನ್ನ ಇವಾಗ ಮಾಲೂರು ತಾಲೂಕಲ್ಲಿ ಕಾಂಗ್ರೆಸ್ ಆಯಿತು ಇತ್ತು ನನಗೆ ಪಕ್ಷ ಎರಡೂವರೆ ವರ್ಷ ಮೊದಲೇ ಜವಾಬ್ದಾರಿಯನ್ನು ಕೊಟ್ಟಾದ ಮೇಲೆ ಪಕ್ಷವನ್ನು ಕಟ್ಟಿ ಪಕ್ಷ ಕಟ್ಟೋದಕ್ಕೆ ಮತ್ತು ಕಾಂಗ್ರೆಸ್ಸಿನ ಶಾಸಕರು ಹದಿನೈದು ವರ್ಷ ಆದಮೇಲೆ ಕಾಂಗ್ರೆಸ್ ಶಾಸಕರಾಗೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನನ್ನ ಮುಖಂಡರುಗಳು ಅವತ್ತು ಯಾರ್ಯಾರಿದ್ರು ಎಲ್ಲರೂ ಒಟ್ಟಿಗೆ ಜೊತೆಯಲ್ಲಿದ್ದೀವಿ ನಮ್ಮಲ್ಲಿ ಒಂದು ಸೂರು ಡಿಫ್ರೆನ್ಸ್ ಇಲ್ಲ ಕಾಂಗ್ರೆಸ್ ಪಾರ್ಟಿ ನಾವು ಅವತ್ತು ಏನು ಹೋರಾಟ ಮಾಡಿದ್ದೀವಿ ಎಲ್ಲರೂ ಒಟ್ಟಿಗೆ ಇದ್ದೀವಿ ಅದರ ಜೊತೆಗೆ ಇವತ್ತು ಸುಮಾರು ಜನ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ನನ್ನ ನಾಲ್ಕೂವರೆ ವರ್ಷದ ಆಡಳಿತವನ್ನು ಮೆಚ್ಚಿ ವೈಯಕ್ತಿಕವಾಗಿ ಯಾರಿಗೂ ತೊಂದರೆ ಕೊಡಿದೆ ನನ್ನ ತಾಲೂಕಲ್ಲಿ ಆ ತಾಲೂಕಿನ ಅಭಿವೃದ್ಧಿಗೆ ಒಂದು ಕಾಲ ವರ್ಷ ನಮ್ಮ ಸರ್ಕಾರ ಇದ್ದಕ್ಕೆ ತಗೊಂಡಂಥ ಕಾರ್ಯಕ್ರಮಗಳು ಮೆಚ್ಚಿ ನನ್ನ ಜೊತೇಲಿ ಸುಮಾರು ಜನ ಇವತ್ತು ಬಿ ಜೆ ಪಿಯವರು ಸುಮಾರು ಜನ ಬಂದಿದ್ದಾರೆ ಜೆ ಡಿ ಎಸ್ಸು ಅಂತೇಳಿದ್ರಲ್ಲಿ ಅವರು ಸುಮಾರು ಜನ ಬಂದಿದ್ದಾರೆ ಮತ್ತು ನಮ್ಮ ಎಕ್ಸ್ ಎಮ್ ಎಲ್ ಎ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಸುಮಾರು ಜನ ನಮ್ಮ ಪಾರ್ಟಿಗೆ ಬಂದಿದ್ದಾರೆ ನಮ್ಮಿಂದ ಕಲ್ತ್ಕೊಂಡ್ರದ್ದು ಯಾರೂ ಇಲ್ಲ ಇವತ್ತು ಬಿ ಜೆ ಪಿ ಪಾರ್ಟಿ ಅಲ್ಲಿ ಸುಮಾರು ಗುಂಪುಗಾರಿಕೆಗಳಿದೆ ಅಲ್ಲಿ ಬಿ ಜೆ ಪಿ ಅಂತೇಳಿ ಪಾಪ ಕಡಿದೋರು ಯಾರೋ ಇವಾಗ ಯಾರೋ ಬಂದು ಸೇರಿಕೊಂಡ್ರ್ರು ಯಾರೋ ಅವರಲ್ಲಿ ಬೇರೆ ಬೇರೆ ಥರ ಡಿಫ್ರೆನ್ಸ್ ಇದೆ ಅವ್ರನ್ನ ಅವ್ರದ್ದು ನನಗೆ ನಮಗೇನು ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಏನು ಭಯ ಇಲ್ಲ ಮತ್ತು ಜೆ ಡಿ ಎಸ್ ಅಂತ ಜೆ ಡಿ ಎಸ್ ಅವ್ರದ್ದು ಆಗೋಯ್ತು ನನ್ನ ಪ್ರಕಾರ ನಾಲ್ಕೈದು ಪಾರ್ಟಿ ಆಗೋಯ್ತು ನಾನು ಯೂತ್ ಕಾಂಗ್ರೆಸ್ ಇದ್ದಾಗ ಜನರಲ್ ಸೆಕ್ರೆಟ್ರಿ ಆಮೇಲೆ ಕಾಂಗ್ರೆಸ್ ಪಾರ್ಟಿನಲ್ಲಿ ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಟ್ಟರು ಜಿಲ್ಲಾ ಪಂಚಾಯತ್ ಸಿಂಬಲಲ್ಲಿ ಕಾಂಗ್ರೆಸ್ ಸಿಂಬಲ್ಲಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದರು ಮೇಲೆ ಮತ್ತೆ ಜೆ ಡಿ ಎಸ್ಗೆ ಹೋದರು ಮತ್ತು ಅದಾದಮೇಲೆ ಬಿ ಜೆ ಪಿಗೆ ಬಂದರು ಮತ್ತು ಅದಾದಮೇಲೆ ಮತ್ತೆ ಇಂಡಿಪೆಂಡೆಂಟ್ ಹೋದರು ಮತ್ತು ಕಾಂಗ್ರೆಸ್ಗೆ ಬಂದರು ಕಾಂಗ್ರೆಸ್ ಬಂದವರು ನನ್ನ ಎಮ್ ಎಲ್ ಎಲೆಕ್ಷನ್ ಒಂದು ದಿವಸ ಕ್ಯಾಂಪೇನಿಗೆ ಬರಲಿಲ್ಲ ಅವರು ನಿಮ್ಮನ್ನು ಗೆಲ್ಸಿದ್ದು ಅವರೇ ಅಂತಾರೆ ಸಾಧ್ಯ ಇಲ್ಲ ಒನ್ ಪರ್ಸೆಂಟ್ ಅಲ್ಲ ಜೀರೋ ಪಾಯಿಂಟ್ ಒನ್ ಪರ್ಸೆಂಟು ಕೂಡ ನಮಗೆ ರಾಮೇಗೌಡರು ಲೆಕ್ಕನೇ ಇಲ್ಲ ನಮಗೆ ನಮಗೆ ಬರಲೇ ಇಲ್ಲ ನಮ್ಮ ಕ್ಯಾಂಪೇನಿಗೆ ಬರಲಿಲ್ಲ ನಾನೆಲ್ಲ ನಮ್ಮ ಕಾರ್ಯಕರ್ತನ ಮುಖಂಡಲ್ಲಿ ಕೇಳ್ಕೊಳ್ಳ್ರಿ ರಾಮೇಗೌಡರೆಲ್ಲ ಗೆಲ್ಸಿದ್ದು ಪುಣ್ಯಾತ್ಮ ಎಷ್ಟೋ ಜನ ಫಸ್ಟ್ ಟೈಮ್ ಕಾಂಗ್ರೆಸ್ ಓಟ್ ಹಾಕಿ ನಂಜೇಗೌಡರು ನಮ್ಮ ನಂಜೇಗೌಡನ ಗೆದ್ದು ಪುಣ್ಯಾತ್ಮಿ ಅವರು ಇವರು ಆಟ್ಗಳು ಇಂಡಿಪೆಂಡೆಂಟ್ಗಳು ಪಾರ್ಟ್ಗಳು ಲಾಂಗ್ ಜಂಪ್ ಹೈ ಜಂಪ್ ಎಲ್ಲ ಮಾಡಿ ಮಾಡಿ ಇವ್ರದೆಲ್ಲ ಹೋಗಿದ್ದಾರೆ ಪಾಪ ಜೆ ಡಿ ಎಸ್ಗೆ ಹೋಗಿದ್ದಾರೆ ಜೆ ಡಿ ಎಸ್ ಇಲ್ಲಿದ್ದಾರೆ ನಮ್ಗೇನು ಅದೇನು ಕೌಟೇಲಿ ಇನ್ನು ಎಷ್ಟೋ ಊರುಗಳಲ್ಲಿ ಪಾಪ ಇನ್ನೂ ಬೂತ್ ಏಜೆಂಟ್ಗಳು ಕೂಡ ರೆಡಿ ಮಾಡಬೇಕಾಗ್ತದೆ ಜೆ ಡಿ ಎಸ್ ಪೊಸಿಷನ್ ಅಷ್ಟು ಕರೆಕ್ಟಾಗಿದೆ ಅಂತ ನಾವು ಭಯ ಬೀಳೋಂಥ ಪರಿಸ್ಥಿತಿಯಲ್ಲಿ ನಾವಿಲ್ಲ ಆದರೆ ನಮ್ಮದು ಕಾಂಗ್ರೆಸ್ ಪಾರ್ಟಿ ಅವತ್ತಿನೇನು ಎಮ್ ಎಲ್ ಎ ಮಾಡೋಕ್ಕೆ ನಮ್ಮವರೆಲ್ಲ ಒಟ್ಟಿಗೆ ಇದ್ದರು ಎಲ್ಲ ಒಟ್ಟಿಗೆ ಇದ್ದೀವಿ ಇನ್ನೂ ಹೆಚ್ಚಿಗೆ ನಮ್ಮ ಪಾರ್ಟಿಗೆ ಶಕ್ತಿಯನ್ನು ತಂದಿದ್ದೀವಿ ಇವತ್ತು ಕಾಂಗ್ರೆಸ್ನ ಒಂದು ಒಗ್ಗಟ್ಟು ಇವತ್ತು ಮಾಲೂತ್ ಸ್ಟ್ರಾಂಗ್ ಆಗಿದೆ ಎಷ್ಟು ಮತಗಳಿಂದ ನಾವು ಅಂತರದಿಂದ ಗೆಲ್ಲಬಹುದು ಅಂತ ನಿಮಗೆ ಅನಿಸುತ್ತೆ ನನಗೆ ಅಂಥ ಕಷ್ಟದ ಒಂದು ಸಂದರ್ಭದಲ್ಲಿ ನನಗೆ ಹದಿನೆಂಟು ಸಾವಿರ ಓಟಲ್ಲಿ ನನ್ನ ತಾಲೂಕಿನ ಜನತೆ ಗೆಲ್ಲಿಸಿದ್ದಾರೆ ಇವತ್ತು ಸುಮಾರು ಜನ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಮತ್ತು ನಮ್ಮಲ್ಲೆಲ್ಲ ಒಟ್ಟಿಗೆ ಒಗ್ಗಟ್ಟಾಗಿದ್ದಾರೆ ಇವತ್ತಿನ ಒಂದು ವಾತಾವರಣ ಮಾಲೂರು ತಾಲೂಕಿನ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಹೆಚ್ಚಿಗೆ ನಾವು ಗೆಲ್ಲೋದ್ರಲ್ಲಿ ಯಾವುದೇ ಭಯ ಇಲ್ಲ ಕಾಂಗ್ರೆಸ್ ಪಾರ್ಟಿಗೆ ಎಸ್ ನೋಡೋಣ ಎಲೆಕ್ಷನ್ಗೆ ಇನ್ನು ನೂರಿಪ್ಪತ್ತು ದಿನ ಮಾತ್ರ ಟೈಮ್ ಇದೆ ಕಳೆದ ಐದು ವರ್ಷದಿಂದ ಮಾಡಿರ್ತಕ್ಕಂಥ ಕೆಲಸ ಜೊತೆಗೆ ಮುಂದಿನ ವಿಷನ್ಸ್ ಬಗ್ಗೆ ನಂಜೇಗೌಡರು ಮಾತಾಡಿದ್ರು ಒಳ್ಳೆದಾಗ್ಲಿ ಕೊನೆಗೆ ಅಂತಿಮ ತೀರ್ಪನ್ನು ಜನರೇ ಕೊಡ್ತಾರೆ ನೋಡೋಣ ಏನಾಗುತ್ತೆ ಅನ್ನೋದನ್ನು ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಟಿ ವಿ ವೀಕ್ಷಕರಿಗೆ ಸ್ವಾಗತ ನಾನೀಗ ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿದ್ದೇನೆ ಆಗಲಿಂದ ನಾವು ಸಾಕಷ್ಟು ಜನರನ್ನು ಮಾತಾಡ್ತಾ ಇದ್ವಿ ಮಾಲೂರಲ್ಲಿ ಸೊ ಏನಾಗ್ತಿದೆ ರಾಜಕಾರಣದಲ್ಲಿ ಹೇಗೆಲ್ಲ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ಯಾರು ಈ ಕ್ಷೇತ್ರದ ಎಮ್ ಎಲ್ ಎ ಆಗಬೇಕು ಅಂತ ಜನ ಬಯಸ್ತಾ ಇದ್ದಾರೆ ಅಂತ ನಾವು ನೋಡ್ತಾ ಇದ್ವಿ ಈಗ ನಮ್ಮ ಜೊತೆ ಪಿಯ ಟಿಕೆಟ್ ಆಕಾಂಕ್ಷಿ ಆಗಿರ್ತಕ್ಕಂಥ ವಿ ಡಿ ವಿಜಯ್ ವಿಜಯಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತನಾಡೋಣ ಹೇಗಿದೆ ಕಾನ್ಸ್ಟೆನ್ಸಿಯಲ್ಲಿ ಅವರ ಪಕ್ಷದಲ್ಲಿ ಹೇಗಿದೆ ಬೆಳವಣಿಗೆಗಳು ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡೋಣ ಸರ್ ನಮಸ್ತೆ ನಮಸ್ಕಾರ ಸರ್ ಹೇಗಿದೆ ಸರ್ ಮಾದೂರು ವಿಧಾನಸಭಾ ಕ್ಷೇತ್ರ ರಾಜಕಾರಣ ರಂಗೇರ್ತದೆ ದಿನೇ ದಿನೇ ಕೆಲವೊಂದಿಷ್ಟು ಕಾಂಗ್ರೆಸ್ ಎಮ್ ಎಲ್ ಎ ಇದ್ದಾರೆ ಜೆ ಡಿ ಎಸ್ ಕೂಡ ಆಕಾಂಕ್ಷಿಗಳಿದ್ದಾರೆ ಬಿಜೆಪಿಯಲ್ಲೂ ಕೂಡ ಆಕಾಂಕ್ಷಿಗಳಿದ್ದಾರೆ ಸೊ ಹೇಗಿದೆ ರಾಜಕಾರಣ ನಿಮ್ಮ ಕ್ಷೇತ್ರದಲ್ಲಿ ತುಂಬಾ ಚೆನ್ನಾಗಿದೆ ಸರ್ ಒಳ್ಳೆ ರೆಸ್ಪಾನ್ಸ್ ಇದೆ ಕಾರ್ಯಕರ್ತರಲ್ಲಿ ಕೂಡ ಒಳ್ಳೆ ರೆಸ್ಪಾನ್ಸ್ ಇದೆ ಪಬ್ಲಿಕ್ ಕೂಡ ಜನಂಗದ್ದು ಜನ ಕೂಡ ಒಳ್ಳೆ ಅಭಿಪ್ರಾಯ ಇದೆ ಹಾಗಾಗಿ ತುಂಬ ರೆಸ್ಪಾನ್ಸ್ ಚೆನ್ನಾಗಿದೆ ಸರ್ ಕಳೆದ ನಾಲ್ಕು ವರ್ಷಗಳಿಂದ ನೀವು ಕ್ಷೇತ್ರದಲ್ಲಿ ಸುತ್ತಾಡ್ತಾ ಓಡಾಡ್ತಾ ಇದ್ದೀರಾ ಜನರ ಜೊತೆ ಇದಾರೆ ಅನ್ನೋ ಒಂದು ಅಭಿಪ್ರಾಯ ಕೆಲವೊಂದಿಷ್ಟು ಮಂದಿ ವ್ಯಕ್ತಪಡಿಸ್ತಾ ಇದ್ದಾರೆ ನಾವು ಮಾತಾಡ್ಸ್ಬೇಕಾದ್ರೆ ಸೊ ಈಗ ಮತ್ತೊಬ್ಬರು ನಿಮ್ಮ ಪಕ್ಷಕ್ಕೆ ಬಂದಿದ್ದಾರೆ ಮಾಜಿ ಎಮ್ ಎಲ್ ಎ ಮಂಜುನಾಥ್ ಗೌಡ್ರು ಸೊ ಇಬ್ಬರ ನಡುವೆ ಟಿಕೆಟ್ ಫೈಟ್ ನಡೀತಾ ಇದೆ ಅಂತ ಸರ್ ಅದು ಸಹಜ ಪಕ್ಷದಲ್ಲಿ ಬಲಿಷ್ಠವಾದ ಪಕ್ಷ ಭಾರತೀಯ ಜನತಾ ಪಕ್ಷ ಹಾಗಾಗಿ ಜನ ಆಕಾಂಕ್ಷಿಗಳು ಹೆಚ್ಚಾಗ್ತಾರೆ ಹೆಚ್ಚಾಗಿದ ತಕ್ಷಣ ಏನು ಗೊಂದಲ ಏನೂ ಆಗಲ್ಲ ಇಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಯಾರು ಕಾರ್ಯಕರ್ತರು ಪಕ್ಷಕ್ಕೆ ಸಂಘಟನೆ ಮಾಡ್ತಾರೋ ಅಂಥವ್ರನ್ನ ಗುರುತಿಸಿ ಮುಂದಿನ ದಿನ ಜವಾಬ್ದಾರಿಗಳು ಆಗಲಿ ಟಿಕೆಟ್ ಕೊಡೋವಂಥದ್ದಾಗಲಿ ಆ ಅದೆಲ್ಲ ಆಮೇಲೆ ಹಾಗಾಗಿ ಇವಾಗ ನಿರಂತರವಾಗಿ ಯಾರು ಕೆಲಸ ಮಾಡ್ತಾಯಿದ್ದಾರೆ ಯಾರು ಜನಗಳ ಜೊತೆ ಇದ್ದಾರೆ ಯಾರು ಜನಕ್ಕೆ ಕಷ್ಟಕ್ಕೆ ಜೊತೆಯಲ್ಲಿ ನಿಂತ್ಕೊಂಡಿದ್ದಾರೆ ಅಂಥವ್ರಿಗೆ ಸಹಜವಾಗಿ ಒಳ್ಳೆಯ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ ಅದೇ ರೀತಿ ಇವತ್ತು ನಮ್ಮ ಒಂದು ವಾತ ಈ ಮಾಲೂರು ತಾಲೂಕಲ್ಲಿ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಇದೆ ಜನ ತುಂಬ ಒಂದು ಖುಷಿಯಾಗಿ ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾರೆ ಇದನ್ನು ಹೇಳಕ್ಕೆ ಬಯಸ್ತೀನಿ ಸರ್ ಎಸ್ ಈಗ ಓಕೆ ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಾ ನಿಮ್ಮ ಜೊತೆ ಜನ ಇದ್ದಾರೆ ಅಂತ ನಿಮ್ಮ ಅಭಿಪ್ರಾಯ ಅದೇ ಅದ್ರ ಸೇಮ್ ಟೈಮ್ ಇನ್ನೊಬ್ಬರು ಆಸ್ಪ್ರೆಂಟ್ ಇದ್ದಾಗ ಪಕ್ಷದಲ್ಲಿ ಕಾರ್ಯಕರ್ತರಲ್ಲಿ ಗೊಂದಲ ಉಂಟಾಗುತ್ತೆ ಅನಿಸಲ್ವಾ ಖಂಡಿತವಾಗಿ ಅದು ಕಾರ್ಯಕರ್ತರಿಗೆ ಗೊಂದಲಗಳು ಆಗುತ್ತೆ ಅದನ್ನು ಕಾರ್ಯಕರ್ತರು ಏನೂ ಮಾಡೋಕ್ಕಾಗಲ್ಲ ನಾವೇನು ಮಾಡೋಕ್ಕಾಗಲ್ಲ ಅದೆಲ್ಲ ಹೈಕಮಾಂಡು ಪಕ್ಷದ ಹಿರಿಯರು ಮಾಡಬೇಕಾಗಿರೋದು ಅವೆಲ್ಲ ಮುಂದಿನ ದಿನಗಳಲ್ಲಿ ಪಕ್ಷದ ಹೈಕಮಾಂಡ್ ಆಗಲಿ ಹಿರಿಯರೆಲ್ಲ ಕೂತ್ಕೊಂಡು ಸೆರೆ ಮಾಡೋಂಥ ಕೆಲಸ ಮಾಡ್ತಾರೆ ಕೋಲಾರಲ್ಲಿ ವರ್ತು ಪ್ರಕಾಶ್ ಮತ್ತು ಮಾಲೂರಿಗೆ ಮಂಜುನಾಥ್ ಗೌಡ ಕೂಡ ಬಿಜೆಪಿಗೆ ಸೇರ್ಪಡೆಗೊಂಡಾಗ ಸೊ ಇಬ್ಬರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋ ಒಂದು ಭರವಸೆ ಕೊಟ್ಟು ಅವ್ರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡ್ರು ಅನ್ನೋದು ಚರ್ಚೆ ಆಗ್ತಾ ಇದೆ ಅವೆಲ್ಲ ಉ ಹೋಗ್ಲು ಇಲ್ಲಿ ಯಾರೂ ಮೊದಲೇ ಸೀಟ್ ರಿಸರ್ವ್ ಮಾಡ್ಕೊಳ್ಳೋಕ್ಕಾಗಲ್ಲ ಇದೆಲ್ಲ ಭಾರತೀಯ ಜನತಾ ಪಕ್ಷ ಯಾರಿಗೂ ಮೊದಲೇ ಘೋಷಣೆ ಮಾಡೋದಾಗಿರ್ಬೋದು ಹೋಗಿ ಅಲ್ಲಿ ಆಶ್ವಾಸನೆ ಕೊಡೋದಾಗಿರ್ಬೋದು ಅವೆಲ್ಲ ಏನು ನಡೆಯೋಲ್ಲ ಅವರವರು ಹೇಳ್ಕೊಬೋದು ನಮಗೆ ಕೊಡ್ತೀವಿ ಅಂತೇಳಿದ್ರು ಅದಕ್ಕೆ ಬಂದಿದ್ದೀವಿ ಅಂತ ಯಾರನ್ನ ಕಾರ್ಯಕರ್ತನ ಕೇಳಿ ಕೊಡ್ತೀವಿ ಅಂತ ಹೇಳಿದಾರಾ ಯಾರನ್ನಾದರೂ ಇಲ್ಲಿ ಮಾಲೂರು ತಾಲೂಕಲ್ಲಿ ಕಾರ್ಯಕರ್ತರು ಕೋಲಾರ ಜಿಲ್ಲೆಯಲ್ಲಿ ಕಾರ್ಯಕರ್ತರು ಪಕ್ಷ ಸಂಘಟನೆ ಮಾಡೋರು ಯಾರನ್ನಾದರೂ ಕೂರಿಸಿ ಯಾವುದಪ್ಪ ಇಂಥವ್ರನ್ನ ಸೇರಿಸ್ಕೊತಾ ಇದ್ದೀವಿ ಸೇರಿಸ್ಕೊಬೇಕಾ ಬೇಡವಾ ಏನು ನಿಮ್ಮ ಅಭಿಪ್ರಾಯ ಅಂತ ಕಾರ್ಯಕರ್ತರು ಏನೋ ಕೇಳಿದಾರಾ ಏನು ಯಾರು ಕಾರ್ಯಕರ್ತರನ್ನೂ ಕೇಳಿಲ್ಲ ಏನಿಲ್ಲ ಕೆಲವರು ಮಂತ್ರಿಗಳು ಅವರು ಕರ್ಕೊಂಬಂದಿದ್ದಾರೆ ಕರ್ಕೊಂಬಂದು ಸೇರ್ಪಡೆ ಮಾಡಿಸ್ಕೊಂಡಿದ್ದಾರೆ ಅದು ಬಿಟ್ಟು ಏನು ಗೊಂದಲಗಳಲ್ಲ ಇಲ್ಲ ಯಾರಿಗೂ ಟಿಕೆಟ್ ನಿಮ್ಮತ್ತವ್ರು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಯಾರಿಗೂ ಇದುವರೆಗೂ ಯಾರಿಗೂ ಇಡೀ ರಾಜ್ಯದಲ್ಲಿ ಯಾರಿಗೂ ಘೋಷಣೆ ಕೂಡ ಆಗಿಲ್ಲ ಹಾಗಾಗಿ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಎಲ್ಲ ರಾಜ್ಯದಿಂದ ಸರ್ವೆ ಆಗುತ್ತೆ ಸರ್ವೆಗಳು ತಾಲೂಕಲ್ಲಿ ಸರ್ವೆ ಮಾಡ್ತಾರೆ ಪಕ್ಷದ ಕಾರ್ಯಕರ್ತರ ಅಭಿಪ್ರಾಯ ಕೇಳ್ತಾರೆ ಇದೆಲ್ಲ ಆದಮೇಲೆ ಪಕ್ಷ ತೀರ್ಮಾನ ಮಾಡೋದು ಯಾ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರು ಮುನಿರತ್ನ ಆಮೇಲೆ ನಿಮ್ಮ ಎಂ ಪಿ ಮುನಿಸ್ವಾಮಿ ಇಬ್ಬರು ಕೂಡ ಅವ್ರನ್ನ ಕರ್ಕೊಂಡ್ಬಂದರು ಟಿಕೆಟ್ ಕೊಡಿಸ್ತೀವಿ ಅಂತ ನಿಮ್ಮ ಜೊತೆ ಅವ್ರು ನಿಂತ್ಕೊಳ್ತಾ ಇಲ್ವಾ ಅಂತ ಸರಿ ಈಗ ನಮ್ಮ ಜೊತೆ ನಿಂತ್ಕೊಂಡಿದಾರೋ ನಮ್ಮ ಜೊತೆ ನಿಂತ್ಕೊಂಡಿಲ್ವೋ ಅವೆಲ್ಲ ನಾವು ಕೂಡ ನೋಡ್ತಾ ಇಲ್ಲ ನಾವೇನು ಮೂಲ ಬಿ ಜೆ ಪಿ ಕಾರ್ಯಕರ್ತರು ಪಕ್ಷದ ಕಾರ್ಯಕರ್ತರು ನಮ್ಮ ಜೊತೆ ಇದ್ದಾರ ಅಷ್ಟೇ ಸಾಕು ನಮಗೆ ಹಾಗಾಗಿ ಯಾರು ನಮ್ಮ ಜ ನಮಗೇನು ಸರ್ಕಾರದಿಂದ ಯಾವುದೋ ಕೆಲಸಗಳು ಮಾಡಿಕೊಡ್ಬೇಕು ಸಾಕು ನಮ್ಮ ಯಾವುದೋ ಅಧಿಕಾರ ಇದ್ಕೊಂಡು ಹೋಗಿ ಏನಾರ ಕೆಲಸ ಮಾಡಿಸ್ಬೇಕಾದ್ರೆ ನಮಗೆ ಮಂತ್ರಿಗಳು ಬೇಕು ಇನ್ನೊಬ್ಬರು ಬೇಕು ಹಾಗಾಗಿ ನಾವೇನು ಯಾವ ಕೆಲಸಕ್ಕೂ ಹೋಗಿ ನಮ್ಮ ಕಾರ್ಯಕರ್ತರಾಗಿರ್ಬೋದು ಯಾರು ನಮ್ಗೆ ಮಾಡಿಕೊಡಿ ಅಂತಲೂ ಯಾರು ಕೇಳಲ್ಲ ಈಗಾಗಲೇ ಇಲ್ಲಿ ಭಾರತೀಯ ಜನತಾ ಪಕ್ಷ ಹತ್ತು ವರ್ಷದಿಂದ ಕಲ್ತ್ಕೊಂಡಿದ್ದೀವಿ ಕಲ್ಕೊಂಡಿದ್ದು ಕೂಡ ಯಾರಿಗೂ ಏನು ಸಂಘಟನೆ ಮಾಡ್ಬೇಕು ಆ ಸಂಘಟನೆ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಹಾಗಾಗಿ ಯಾರು ಮಂತ್ರಿಗಳಿದ್ದಾರೆ ಯಾರೇ ಆಗಿರ್ಬೋದು ಏನು ಇಲ್ಲಿ ಸಂಘಟನೆ ಯಾರು ಇದ್ದಾರೆ ಕೆಲಸ ಯಾರು ಇದ್ದಾರೆ ಅವೆಲ್ಲ ನೋಡಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಕ್ಕೆ ಆರ್ತೇವೋ ಅವ್ರದು ಅವ್ರು ನಮ್ಮ ಪರವಾಗಿ ಇದಾರೋ ನಮ್ಮ ಪರವಾಗಿಲ್ವೋ ಅವೆಲ್ಲ ನಾವು ಯೋಚನೆ ಮಾಡ್ತಲ್ಲ ಸರ್ ನಮ್ಮ ಕೆಲಸ ಏನು ನಿರಂತರವಾಗಿ ಪಕ್ಷ ಸಂಘಟನೆ ಮಾಡೋ ಕೆಲಸ ಯಾವ ರೀತಿ ಮಾಡಬೇಕು ಆ ಸಂಘಟನೆ ನಾವು ಮಾಡ್ಕೊಂಡು ಹೋಗ್ತಾಯಿದ್ದೀವಿ ನಿಮ್ಮ ವಿಜನ್ಸ್ ಏನು ನಿಮ್ಗೆ ಯಾಕೆ ಮಾಲೂರು ಜನ ಓಟ್ ಹಾಕಬೇಕು ಅಂತ ಮಾಲೂರು ಜನ ನನಗೆ ಯಾಕೆ ಓಟ್ ಹಾಕಬೇಕು ಅಂತ ನನಗೇನು ಓಟ್ ಯಾಕೆ ಹಾಕಬೇಕು ಅಂತಂದರೆ ಯಾರು ಇಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ ಜನಗರಕ್ಕೆ ಜನಗಳ ಮಧ್ಯೆ ದಿಂತಿ ಯಾರು ಕೋವಿಡ್ ಸಮಯದಲ್ಲಾಗಿರ್ಬೋದು ಅವ್ರ ಕಷ್ಟ ಸುಖದ ಸಮಯದಲ್ಲಾಗಿರ್ಬೋದು ಆಗಿರ್ಬೋದು ಯಾರು ಯಾರು ಇದ್ದಾರೆ ಅಂಥವ್ರಿಗೆ ಓಟ್ ಹಾಕಲಿ ಹೇಳ್ಬಿಟ್ಟು ನಾನು ಹೇಳೋಕ್ಕೆ ಬಯಸ್ತೀನಿ ನನಗೆ ಅಂತಲ್ಲ ಯಾರು ಜನಕ್ಕೆ ಒಳ್ಳೇದು ಮಾಡ್ತಾರೋ ಅಂಥವ್ರಿಗೆ ಓಟ್ ಹಾಕಲಿ ನನಗೆ ನನಗೆ ಮುಂದಿನ ದಿನಗಳಲ್ಲಿ ಸೀಟ್ ಕೊಟ್ಟರೆ ನನಗೆ ಓಟ್ ಹಾಕಲಿ ಸೀಟ್ ಕೊ ಮೂರು ಪಕ್ಷದಲ್ಲಿನೂ ಮೂರು ಜನಕ್ಕೂ ಟಿಕೆಟ್ ಕೊಡ್ತಾರೆ ನಿಂತ್ಕೊಂಡೇ ನಿಂತ್ಕೊಂತಾರೆ ಯಾರು ಒಳ್ಳೆ ಕೆಲಸ ಮಾಡ್ತಾರಂತ ಅನಿಸ್ತಾರೋ ಅಂಥವ್ರಿಗೆ ಓಟ್ ಕೊಡಲಿ ಅಂತ ಬಿಟ್ಟು ನಾನು ಹೇಳಕ್ಕೆ ಬಯಸ್ತೀನಿ ಸರ್ ಈಗ ನಿಮ್ಮ ಪಕ್ಷದಲ್ಲಿ ನಿಮಗೆ ಟಿಕೆಟ್ ಕೊಡಲಿಲ್ಲ ಅಂದರೆ ಬೇರೆ ಯಾರಿಗೋ ಟಿಕೆಟ್ ಕೊಟ್ಟರೆ ಅವ್ರ ಜೊತೆ ನಿಂತ್ಕೊಂಡು ಕೆಲಸ ಮಾಡ್ತೀರಾ ನಮ್ಮ ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹಣೆ ಮಾಡ್ತೀವಿ ನಮ್ಮ ಕಾರ್ಯಕರ್ತರ ತೀರ್ಮಾನಗಳೇನು ಅಂತ ತಿಳ್ಕೊತೀವಿ ನಮ್ಮ ಪಕ್ಷದ ಹೈಕಮಾಂಡ್ ಆಗಿರ್ಬೋದು ಪಕ್ಷದ ಮುಖಂಡರುಗಳಾಗಿರ್ಬೋದು ಅವರೆಲ್ಲ ಏನು ತೀರ್ಮಾನ ಮಾಡ್ತಾರೋ ಅದ್ರ ಬದ್ಧವಾಗಿ ಇರ್ತೀವಿ ಸರ್ ನಾವು ಸೊ ಅಂದರೆ ನೀವು ಇಂಡಿವಿಜುವಲ್ ಆಗಿ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಲ್ವಾ ಇಂಡಿವಿಜುವಲ್ ಯಾರಿಗೂ ನಾನು ಯಾಕೆ ಸರ್ ಸಪೋರ್ಟ್ ಮಾಡಬೇಕು ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಎಲ್ಲ ಅವತ್ತು ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆ ಬದ್ಧವಾಗಿರ್ತೀವಿ ಅಲ್ವಾ ಅದು ಬಿಟ್ಟು ಅವ್ರ ತೀರ್ಮಾನ ಬಿಟ್ಟು ನಾವು ಯಾವುದೇ ತೀರ್ಮಾನಗಳು ತೊಗೊಳೋಕ್ಕೂ ಹೋಗಲ್ಲ ನಾವು ಕೆಂಪೇಗೌಡ ರಥಯಾತ್ರೆ ಬಂದಾಗ ಸ್ವಲ್ಪ ಗೊಂದಲ ಆಯಿತು ಗಲಾಟೆ ಆಯಿತು ಅಲ್ಲೇ ಮಾಡಿದ್ರು ಅಂತ ಹೇಳಿದ್ರು ಕಂಪ್ಲೇಂಟ್ಸ್ ಎಲ್ಲ ಆಯಿತು ಸೊ ಯಾಕೆ ಇಷ್ಟೊಂದು ಗೊಂದಲ ಬಿ ಜೆ ಅಂತ ಪಕ್ಷ ಈಗ ಹೇಗ್ತಾನೆ ಪಕ್ಷ ಬಲಿಷ್ಠವಾದದ್ದು ಪಕ್ಷದಲ್ಲಿ ಸಂಘಟನೆ ಮಾಡಬೇಕಂತ ತುಂಬ ಹೆಚ್ಚಾಗಿದ್ದಾರೆ ಹಾಗಾಗಿ ಇವೆಲ್ಲ ಸಹಜ ಯಾರೋ ಒಬ್ಬರು ಮುಂದೆ ನುಗ್ತಾ ಇದ್ದಾರೆ ಅಂದ್ರೆ ನಾನು ಅವ್ರಿಗಿಂತ ಮುಂದೆ ನುಗ್ಗಬೇಕು ಅಂತ ಸಹಜವಾಗಿ ನುಗ್ಗಕ್ಕೆ ಹೋಗ್ತಾರೆ ಅಸ್ಬಿಟ್ರೆ ಬೇರೆ ಗೊಂದಲಗಳೆಲ್ಲ ಇಲ್ಲ ಸಹಜವಾಗಿ ಇವೆಲ್ಲ ನಡೆಯುವಂಥದ್ದೇ ಅವೆಲ್ಲ ಏನು ಮಾಡೋಕ್ಕೂ ಆಗೋಲ್ಲ ನೀವು ಹೇಳಿದ್ರಿ ಪಕ್ಷ ಬಲಿಷ್ಠವಾಗಿದೆ ಅಂತ ಆ ಬಲಿಷ್ಠವಾಗಿರೋ ಪಕ್ಷ ಕಾರ್ಯಕರ್ತರಿಗೆ ಅದೇ ರೀತಿಯ ಬಲಿಷ್ಠವಾದ ಒಂದು ಗೊಂದಲ ಇಲ್ಲದೆ ಒಂದು ರೀತಿ ಕನ್ಫ್ಯೂಷನ್ ಇಲ್ಲದೆ ಸೊ ಇವರೇ ನಮ್ಮ ನಾಯಕರು ಈ ಕ್ಷೇತ್ರಕ್ಕೆ ಇವರೇನಪ್ಪ ಅನ್ನೋ ಒಂದು ಒಂದು ನಿರ್ಧಾರಕ್ಕೆ ಯಾಕೆ ಬರ್ತಾ ಇಲ್ಲ ಅಂತ ಬರ್ತಾರೆ ಸರ್ ಆದಷ್ಟು ಬೇಗ ಇನ್ನೊಂದು ತಿಂಗಳು ಎರಡು ಒಳಗಡೆ ಅವೆಲ್ಲ ಆಗುತ್ತೆ ಇನ್ನೊಂದು ತಿಂಗಳು ಎರಡು ತಿಂಗಳು ವೆಯ್ಟ್ ಮಾಡಿದ್ರೆ ಅದಕ್ಕೆ ತಾನಾಗಿ ತಾನೇ ಅವೆಲ್ಲ ಸರಿ ಮಾಡೋಂಥ ಕೆಲಸನೂ ಮಾಡ್ತಾರೆ ಯಾವ ರೀತಿ ಸೂಚನೆ ಕೊಡಬೇಕು ಆ ರೀತಿ ಸೂಚನೆ ಕೂಡ ಕೊಡ್ತಾರೆ ಏನು ಮಾದೂರು ಕ್ಷೇತ್ರದಲ್ಲಿ ಈಗಿನ ಹಾಲಿ ಎಮ್ ಎಲ್ ಎ ಏನಿದ್ದಾರೆ ನಂಜೇಗೌಡರು ಅವ್ರು ಏನು ಮಾಡಿಲ್ಲ ಅವರ ಒಂದು ಲೂ ಪೋಲ್ಸನ್ನು ಇಟ್ಕೊಂಡು ಏ ಹೇಗೆ ನೀವು ಜನರ ಹತ್ರ ಹೋಗ್ತೀರಾ ಅಂತ ಮಾಲೂರಿನ ತಾಲೂಕಿನ ಶಾಸಕರು ತುಂಬ ಅಭಿವೃದ್ಧಿ ಇದ್ದಾರೆ ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳಿದ್ರೆ ಅವ್ರನ್ನ ನಾವು ಇದು ಮಾಡೋಕ್ಕಾಗಲ್ಲ ಯಾಕಂದರೆ ನಾವು ಅವ್ರ ಬಗ್ಗೆ ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳೋಕ್ಕಾಗಲ್ಲ ಯಾಕೆ ಹೇಳೋಕ್ಕಾಗಲ್ಲಾದರೆ ಇವತ್ತು ನಮಗಿಂತ ಹೆಚ್ಚಾಗಿ ಜನ ಪಬ್ಲಿಕ್ ಮಾತಾಡ್ತಾರೆ ಈ ತಾಲೂಕಲ್ಲಿ ನಾವು ಓಟ್ ಹಾಕಿ ತಪ್ಪು ಮಾಡಿಬಿಟ್ರಿ ಅಂತ ಅದಕ್ಕೆ ಅವರು ಉತ್ತರ ಕೊಡ್ತಾರೆ ನಾವೆಲ್ಲ ಡೆವಲಪ್ಮೆಂಟ್ ಮಾಡಿದ್ದೀವಿ ವಿರೋಧ ಪಕ್ಷದವ್ರು ಮಾತಾಡ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ಅವರು ವಿಚಾರವಾಗಿ ಸುಮ್ಮನೆ ಮಾತಾಡಿ ಪ್ರಯತ್ನ ಇಲ್ಲ ಇನ್ನೇನು ಎರಡು ಮೂರು ತಿಂಗಳು ನಾಲ್ಕೈದು ತಿಂಗಳಲ್ಲಿ ಎಲೆಕ್ಷನ್ ಬರುತ್ತೆ ತಕ್ಕವಾಗಿ ಉತ್ತರ ಜನನೇ ಕೊಡ್ತಾರೆ ಅದಕ್ಕೆ ಹಾಗಾಗಿ ನಾವು ಸುಮ್ಮನೆ ಯಾಕೆ ಮಾತಾಡೋದು ಮಾತಾಡಿ ಪ್ರಯತ್ನ ಇಲ್ಲ ನಾವೇನು ಪಕ್ಷಾತೀತವಾಗಿ ನಾವೇನು ಜನ ಓಟ್ ಹಾಕಿದ್ದಾರೆ ನಿಮ್ಮ ಧರ್ಮ ಕೆಲಸ ಮಾಡಬೇಕಾಗಿರೋದು ಮೈನ್ ರೋಡಲ್ಲಿ ಮುಖ್ಯ ರಸ್ತೆಗಳಾಗಿರ್ಬೋದು ತಾಲೂಕಲ್ಲಿರೋಂಥ ರಸ್ತೆಗಳಾಗಿರ್ಬೋದು ಬಸ್ ಸ್ಟಾಪು ಮಾಲೂರು ತಾಲೂಕಲ್ಲಿರೋಂಥ ಟೌನಲ್ಲಿರೋಂಥ ಬಸ್ ಸ್ಟಾಪ್ ಕೂಡ ಒಂದು ಕೂಡ ಸರಿ ಇಲ್ಲ ಅಲ್ಲಿ ಅಟ್ಲೀಸ್ಟ್ ಒಂದು ಟಾಯ್ಲೆಟ್ ಕೂಡ ಜನಕ್ಕೆ ಒಂದು ಟಾಯ್ಲೆಟ್ ಕೂಡ ಸೊ ಕರೆಕ್ಟಾಗಿಲ್ಲ ಹಾಗಾಗಿ ಪ್ರತಿ ಹಳ್ಳಿಗಳಲ್ಲಿ ಕೂಡ ಈ ಸಹಜವಾಗಿ ಈ ಸಮಸ್ಯೆಗಳಿದೆ ಈ ಎಲ್ಲಿ ನೋಡಿದ್ರೆ ನಿಮ್ಮ ಗಾರ್ಬೇಜ್ ಆಗಿರ್ಬೋದು ಇವೆಲ್ಲ ಇದೆ ತಾಲೂಕಲ್ಲಿ ಪೂರ್ತಿ ಕೆಲಸ ಎಲ್ಲ ಇವತ್ತು ದಿವಸ ಜನ ಮಾತಾಡೋದು ಏನಂತಂದರೆ ತಾಲೂಕಿನ ಎಮ್ ಎಲ್ ಎನೇ ಈ ಕೆಲಸಗಳು ಮಾಡಿಸ್ತಾಯಿದ್ದಾರೆ ಅಂತಾರೆ ಅವ್ರು ಹೇಳ್ತಾರೆ ನಾವು ಯಾವ ಮಾಡ್ತಾ ಇಲ್ಲ ಅಂತ ಅವರು ಅವರು ಅವ್ರ ಫಾಲೋವರ್ಸೋ ಅವರು ಕಮ್ಮಿ ಅವರು ರಿಲೇಷನ್ಗಳು ಯಾರೋ ಕೆಲಸಗಳು ಮಾಡ್ತಾ ಇದ್ದಾರೆ ಈಗ ಕ್ವಾಲಿಟಿ ವರ್ಕ್ಸ್ ಇಲ್ಲ ಅಂದರೆ ಅದನ್ನು ಕೇಳೋರು ಯಾರು ಕ್ವಾಲಿಟಿ ವರ್ಕ್ಸ್ ಇಲ್ಲ ಈಗ ಈ ರಸ್ತೆಗಳೆಲ್ಲ ಮಾಡಿರೋಂಥವ್ರೆ ಈಗ ನೋಡಿ ಇಲ್ಲಿ ಹೊಸ ಮಾಲೂರು ತಾಲೂಕಿಂದ ಹೋಗೋ ಮುಖ್ಯ ರಸ್ತೆ ಮೂರು ನಾಲ್ಕು ವರ್ಷದಿಂದ ಹಂಗೆ ಬಿದ್ದಿದೆ ಯಾರು ಕೇಳೋರಿಲ್ಲ ಈ ಹೊಸಕೋಟೆಯಿಂದ ಮಾಲೂರಿಂದ ಹೊಸಕೋಟೆಗೆ ಹೋಗೋ ರಸ್ತೆಯಲ್ಲಿ ಅಂತೂ ನೀವು ಯಾರು ಆಗಲ್ಲ ಯಾವುದೇ ಒಂದು ಲಾರಿ ವೆಹಿಕಲ್ಸ್ ಬಂತಂದ್ರೆ ಅದು ಪಕ್ಕದಲ್ಲಿ ಯಾವುದೇ ಟೂ ವೀಲರ್ಸ್ ಆಗಲಿ ಯಾರೂ ಹೋಗಂಗಿಲ್ಲ ಹೋದರೆ ಎಲ್ಲಿ ಪ್ರಾಣ ಹೋಗ್ಬಿಡುತ್ತೆ ಅಂತ ಭಯ ಈಗಾಗಲೇ ಒಂದು ನೂರ ಹದಿನೈದಕ್ಕೂ ಹೆಚ್ಚು ಜನ ಈ ರೋಡಲ್ಲಿ ಆಸ್ಟೆಂಟ್ ಆಗಿದೆ ಆಗಿ ಕಾಲು ಕೈ ಮುರ್ಕೊಂಡು ಸುಮಾರು ಒಂದು ಏಳೆಂಟು ಜನ ಸತ್ತಿದ್ದಾರೆ ಆದರೆ ಯಾರೂ ಇದನ್ನು ಕೇಳೋರಿಲ್ಲ ಜನ ಪಾಪ ರೊಚ್ಚಿಗೆದ್ದು ಇದ್ದಾರೆ ಕೇಳಿದ್ರೆ ಅದಕ್ಕೆ ಬೇಜವಾಬ್ದಾರಿ ಉತ್ತರಗಳು ಕೊಟ್ಕೊಂಡು ಸರ್ಕಾರ ಬಿ ಜೆ ಪಿ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಹಾಗಾಗಿ ನಾವು ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ಒಂದು ವರ್ಷ ಮಾತ್ರ ನಾವು ಸರ್ಕಾರ ಇತ್ತು ಇನ್ನೂರಿಪ್ಪತ್ತು ಕೋಟಿ ಕೆಲಸ ಮಾಡ್ತಿದ್ದೀನಿ ಅಂತ ಆ ಇನ್ನೂರಿಪ್ಪತ್ತು ಕೋಟಿಗೆ ಅಕೌಂಟ್ ಕೊಡಬೇಕಲ್ಲ ಇನ್ನೂರಿಪ್ಪತ್ತು ಕೋಟಿಗೆ ಅಲ್ಲಿ ಬ್ಯಾನರ್ ಹಾಕಲಿ ಇಂತಿಂಥ ರಸ್ತೆ ಇಷ್ಟು ಕೋಟಿ ಕೆಲಸ ಮಾಡಿದ್ವಿ ಇಂಥವ್ರು ಗುತ್ತಿಗೆದಾರರು ಇಂಥವ್ರು ಅಂತ ಪಬ್ಲಿಕ್ ಕೇಳಬೇಕಲ್ಲ ಸುಮ್ಮನೆ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲ ನಾನು ಇನ್ನೂರು ಇಪ್ಪತ್ತು ಕೋಟಿ ಮುನ್ನೂರು ಕೋಟಿ ನಾಲ್ನೂರು ಕೋಟಿ ಅಂತ ಹೇಳ್ಕೊಂಡು ಹೋಗ್ತಾರೆ ಅಂತೂ ಒಂದು ಯಾವ ಕೆಲಸ ಎಲ್ಲಿ ಮಾಡಿದ್ದಾರೆ ಅಂತ ಕೂಡ ಇದಿಲ್ಲ ಎಲ್ಲ ಅವ್ರ ಕುಟುಂಬದವರು ಕೆಲಸ ಮಾಡ್ತಾರೋದು ಅವ್ರ ಕುಟುಂಬದವ್ರು ಕೆಲಸ ಮಾಡ್ತಾರೋದ್ರಿಂದ ಯಾರೂ ಅವ್ರನ್ನ ಈ ಕ್ವಾಲಿಟಿ ವರ್ಕ್ ಅಂದರೆ ಈಗ ನಾವು ಸಾಮಾನ್ಯ ವ್ಯಕ್ತಿ ನಾನಾಗಿರಲಿ ಒಬ್ರು ಕೆಲಸ ತೊಗೊಂಡಿರ್ತಾರೆ ಗುತ್ತಿಗೆದಾರರು ಕೆಲಸ ಕ್ವಾಲಿಟಿ ಇಲ್ಲ ಅಂತಂದರೆ ಯಾಕೆ ಸರಿಯಾಗಿ ಮಾಡ್ರಿ ಅಂತ ಬಿಟ್ಟು ಹೇಳಿ ಮಾಡಿಸ್ತೀವಿ ಮತ್ತೆ ನಾನೇ ಕೆಲಸ ತೊಗೊಂಡು ಮಾಡಿಸಿದ್ರೆ ನನಗೆ ಕೇಳೋರು ಯಾರು ಈ ಕ್ವಾಲಿಟಿ ಸರಿ ಇಲ್ಲ ಅಂತೇಳ್ಬಿಟ್ಟು ನಾನು ಕೇಳೋರು ಯಾರು ಪ್ರಶ್ನೆ ಮಾಡೋರು ಯಾರು ಹಾಗಾಗಿ ಇಲ್ಲಿ ಯಾರು ಪ್ರಶ್ನೆ ಮಾಡ್ತಲ್ಲ ಪ್ರಶ್ನೆ ಮಾಡಿದ್ರೆ ಕೂಡ ಅದಕ್ಕೆ ಪ್ರತಿಫಲ ಸಿಗ್ತಾಯಿಲ್ಲ ಜನಕ್ಕೆ ಹಾಗಾಗಿ ಈ ಏನು ತಾಲೂಕಲ್ಲಿ ಈ ಥರ ಎಲ್ಲ ನಡೀತಾ ಇದೆಯೋ ಇದಕ್ಕೆಲ್ಲ ಜನ ಉತ್ತರ ಕೊಡ್ತಾರೆ ಅವ್ರು ಅಂದ್ಕೊಂಡಿದ್ದಾರೆ ಎಲೆಕ್ಷನ್ ಟೈಮಲ್ಲಿ ದುಡ್ಡು ಕೊಟ್ಟರೆ ಓಟ್ ಹಾಕ್ತಾರೆ ಮಾಲೂರು ಜನ ಅಂತ ತುಂಬ ಮೈಂಡ್ ಸೆಟ್ ಅಪ್ ಅಲ್ಲಿದ್ದಾರೆ ಹಾಗಾಗಿ ಜನನೇ ಇದಕ್ಕೆಲ್ಲ ಉತ್ತರ ಕೊಡ್ತಾರೆ ಅಂತ ಹೇಳೋಕ್ಕೆ ಬಯಸ್ತೀನಿ ಸರ್ ನಾನು ಎಸ್ ನಿಮ್ಮದೇ ಪಕ್ಷದಲ್ಲಿರ್ತಕ್ಕಂಥ ಮಾಜಿ ಎಮ್ ಎಲ್ ಎ ಗೌಡ್ರು ಸದ್ಯಕ್ಕೆ ನಿಮ್ಮ ಪ್ರತಿಸ್ಪರ್ಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ ಏನಿಲ್ಲ ಸರ್ ನಮ್ಮ ಪಕ್ಷಕ್ಕೆ ಬರಬೇಕಂತ ಬಂದಿದ್ದಾರೆ ಅದು ಇಚ್ಛೆ ನಾವೇನು ಅವ್ರ ಬಗ್ಗೆ ನಾವೇನು ಮಾತಾಡೋಕ್ಕೆ ಏನು ಇಚ್ಛೆ ಪಡೋಲ್ಲ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಯಾರು ಬೇಕೋ ಬರ್ಬೋದು ಹಾಗಾಗಿ ಈ ಒಂದು ದೊಡ್ಡ ಪಕ್ಷ ಹಾಗಾಗಿ ಇವತ್ತು ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಸರ್ ಅವರು ಬಿ ಜೆ ಪಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ ಅಂತ ನಿರೀಕ್ಷೆ ಇದೆ ನಿಮಗೆ ಟೂ ಹಂಡ್ರೆಡ್ ಪರ್ಸೆಂಟು ರಾಜ್ಯದಲ್ಲಿ ಅಧಿಕಾರ ಬಂದೇ ಬರುತ್ತೆ ಬು ಬಿ ಜೆ ಪಿ ಸರ್ಕಾರ ರಚನೆ ಆಗಿ ಆಗುತ್ತೆ ಅಂತ ಈ ಮುಖಾಂತರ ಹೇಳಕ್ಕೆ ಬಯಸ್ತೀನಿ ಸರ್ ನಾನು ಫಾರ್ಟಿ ಪರ್ಸೆಂಟ್ ಕಮಿಷನ್ನು ಜೊತೆಗೆ ವೋಟರ್ ಐ ಡಿ ಸ್ಕ್ಯಾಮು ಸಾಕಷ್ಟು ಆರೋಪಗಳು ಬರ್ತಾ ಇದ್ದಾವೆ ಕೇವಲ ಎಲ್ಲ ಕಡೆ ಹಿಂದುತ್ವ ಅನ್ನೋ ಒಂದು ಅಜನೇ ಇಟ್ಕೊಂಡು ಕೋಮುದ್ವೇಷವನ್ನು ಮಾಡ್ತಾ ಇದಾರೆ ಬಿ ಜೆ ಪಿ ಸರ್ಕಾರ ಅನ್ನೋ ಒಂದು ಆರೋಪ ಹೌದು ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಹೇಳ್ತಾರಲ್ಲ ಕೊಟ್ಟವ್ರು ಯಾರನ್ನು ತೋರಿಸ್ಬೇಕಲ್ಲ ಈಗ ಮಾಲೂರು ತಾಲೂಕಲ್ಲಿ ಫಾರ್ಟಿ ಪರ್ಸೆಂಟ್ ಸರ್ಕಾರ ನಮ್ಗೇನು ಅಭಿವೃದ್ಧಿ ಆಗ್ತಾಯಿಲ್ಲ ನಲ್ವತ್ತು ಪರ್ಸೆಂಟ್ ಅದಿದೆ ಅಂತಾರೆ ಯಾರು ಶಾಸಕರಿರಲಿ ಕಾಂಗ್ರೆಸ್ ಐತೆ ಯಾರು ಕೊಟ್ಟರು ಯಾವ ಆಫೀಸರ್ಸ್ ತೊಗೊಂಡ್ರು ಯಾರು ಗೊತ್ತಿದಾರಿಗೆ ಕೊಟ್ಟಿದ್ದಾರೆ ತನಿಖೆ ಮಾಡಬೇಕಲ್ಲ ಇಲ್ಲಿರೋಂಥ ಶಾಸಕರು ಸುಮ್ಮನೆ ಹೇಳ್ಕೊಂಡು ಹೋದ್ರೆ ಪ್ರಯತ್ನ ಏನು ಕೊಟ್ಟವ್ರು ಯಾರು ತೊಗೊಂಡವ್ರು ಯಾರು ಇದನ್ನು ಪ್ರಶ್ನೆ ಮಾಡಿದಿರ ಎಲ್ಲೋ ಒಂದು ವಿಚಾರ ಹೇಳಿದ್ರು ಅಂತ ಅದನ್ನೇ ಇಟ್ಕೊಂಡು ಇವರು ಮಾತಾಡುತ್ತಾರಂದರೆ ನಿಮ್ಮ ತಾಲೂಕಲ್ಲಿ ಇಲ್ಲಿ ಮಾಲೂರು ತಾಲೂಕಲ್ಲಿ ಯಾರು ಎಮ್ ಎಲ್ ಎ ಅಂಡೋರಲ್ಲಿ ಆಫೀಸರ್ಸ್ ಇದ್ದಾರೆ ಯಾರು ಅಂಡೋರಲ್ಲಿ ಗುತ್ತಿಗೆದಾರರು ಇದ್ದಾರೆ ಯಾರು ಕೊಟ್ಟವ್ರು ಯಾರು ತೊಗೊಂಡವ್ರು ಯಾರು ಪ್ರಶ್ನೆ ಅವ್ರಿಗೆ ಅವ್ರನ್ನ ಕೇಳಬೇಕಲ್ಲ ನೀವು ತೊಗೊಂಡವ್ರು ಯಾರು ಕೊಟ್ಟವ್ರು ಯಾರು ಇದನ್ನು ನಾನು ಕೇಳೋಕೆ ಬಯಸ್ತೀನಿ ಎಸ್ ನಿಮ್ಮ ಪ್ರಕಾರ ಈಗ ಸಿ ಎಮ್ ಬೊಮ್ಮಾಯ ಇದ್ದಾರೆ ರಾಜ್ಯದಲ್ಲಿ ಸೊ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಬಿ ಜೆ ಪಿಯಿಂದ ಯಾರು ಸಿ ಎಮ್ ಆದರೆ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ಕಾರ್ಯ ಕಾರ್ಯಕರ್ತರು ಪಕ್ಷ ಇದು ಯಾರನ್ನ ಅವತ್ತು ದಿವಸ ಮಾಡಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಮಾಡ್ತಾರೆ ಸರ್ ಇದರಲ್ಲಿ ಇಂಥವ್ರೆ ಅನ್ನೋದೆಲ್ಲ ಏನಿಲ್ಲ ಕಾರ್ಯ ನೀವು ನೋಡಿರ್ಬೋದು ಇಡೀ ದೇಶದಲ್ಲಿ ಸಾಮಾನ್ಯ ಒಂದು ಸಮಾಜದ ಒಬ್ಬ ಒ ಬಿ ಸಿ ರಾಜ್ ನಮ್ಮ ಒಂದು ಪ್ರಧಾನಮಂತ್ರಿಗಳನ್ನು ಮಾಡಿದ್ದಾರೆ ಆ ರೀತಿ ಇಲ್ಲಿ ಕೂಡ ನಮ್ಮ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಯಾರು ಅಂತ ಹೇಳಕ್ ಬರಲ್ಲ ಯಾರನ್ನ ಉತ್ತಮ ಉತ್ತಮ ರೀತಿಯಲ್ಲಿ ಕೆಲಸ ಮಾಡೋಂಥ ಖಂಡಿತವಾಗಿ ಅಂತ ಹೇಳಕ್ ಬಯಸ್ತೀನಿ ಯಡಿಯೂರಪ್ಪ ಅವರನ್ನ ನೆಗ್ಲೆಕ್ಟ್ ಮಾಡಿದ್ರು ಅನ್ನೋ ಒಂದು ಆರೋಪ ಬರ್ತದೆ ಇತ್ತೀಚೆಗಷ್ಟೇ ಕೊಪ್ಪಳದಲ್ಲಿ ಕಾರ್ಯಕ್ರಮ ಆಯಿತು ಜೆ ಪಿ ನಡ್ಡಾ ಕೂಡ ಬಂದಿದ್ರು ಆ ಕಾರ್ಯಕ್ರಮಕ್ಕೆ ಯಡಿಯೂರಪ್ಪ ಅವರಿಗೆ ಆಹ್ವಾನನೇ ಕೊಟ್ಟಿಲ್ಲ ಯಡಿಯೂರಪ್ಪ ವರ್ಸಸ್ ಬೊಮ್ಮಾಯ ಈ ಥರ ಆಗ್ತಾ ಇದೆ ರಾಜ್ಯ ಬಿಜೆಪಿಯಲ್ಲಿ ಅನ್ನೋ ಒಂದು ಚರ್ಚೆ ಸರ್ ಅದೆಲ್ಲ ಹೈಕಮಾಂಡ್ ಬಿಟ್ಟಿದ ವಿಚಾರ ಅವರು ಬಲಿಷ್ಠವಾದ ನಾಯಕರು ನಮ್ಮ ಎಲ್ಲರೂ ರಾ ಇಡೀ ರಾಜ್ಯ ಒಪ್ಕೊಂಡಿರೋ ನಾಯಕರು ಹಾಗಾಗಿ ಇದನ್ನೆಲ್ಲ ಹೈಕಮಾಂಡ್ ಅವರು ನೋಡ್ಕೊಂತಾರೆ ಸರ್ ಎಸ್ ನೋಡ ಮಾದೂರು ವಿಧಾನಸಭಾ ಕ್ಷೇತ್ರ ಸೊ ಬಿಜೆಪಿಯ ಅಭ್ಯರ್ಥಿ ಆಕಾಂಕ್ಷಿ ಆಗಿರ್ತಕ್ಕಂಥ ಡಿ ವಿಜಯ್ ಕುಮಾರ್ ಅವರು ತಾವು ಗೆಲ್ಲುವಂತ ವಿಶ್ವಾಸವನ್ನ ಜೊತೆಗೆ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಕೊನೆಯದಾಗಿ ಇನ್ನೊಂದು ನೂರಿಪ್ಪ ದಿನ ಮಾತ್ರ ಇದೆ ಎಲೆಕ್ಷನ್ಗೆ ಸೊ ಜನರ ತೀರ್ಪೇ ಅಂತಿಮ ಆಗಿರುತ್ತೆ ನೋಡೋಣ ಮಾದೂರು ವಿಧಾನಸಭಾ ಕ್ಷೇತ್ರದ ಜನ ಯಾರು ಕೈ ಹಿಡಿತಾರೆ ಅಂತ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜಿನಪ್ಪ ಎಸ್ ಸಾಕಷ್ಟು ಮಾನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಜನರನ್ನು ಮಾತಾಡ್ಸಿದ್ವಿ ತುಂಬ ಒಪಿನಿಯನ್ಸ್ ಬರ್ತಾಯಿದೆ ವಿಶೇಷವಾಗಿ ಬಿ ಜೆ ಪಿಯಲ್ಲಿ ಜೆ ಡಿ ಎಸ್ನ ಎಮ್ ಎಲ್ ಎ ಆಗಿತ್ತುಕೊಂಡು ಈ ಹಿಂದೆ ಈಗ ಬಿ ಜೆ ಪಿಗೆ ಜಾಯ್ನ್ ಆಗಿದ್ದಾರೆ ಮಂಜುನಾಥ್ ಗೌಡ್ರು ಎಕ್ಸ್ ಎಮ್ ಎಲ್ ಎ ಅವ್ರ ಜೊತೆ ಇದ್ದಾರೆ ಬನ್ನಿ ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಏನೆಲ್ಲ ರಾಜಕೀಯ ಬೆಳವಣಿಗೆಗಳಾಗ್ತಿದ್ದಾವೆ ಹೇಗೆ ನಡೀತಾ ಇದೆ ವಿಶೇಷವಾಗಿ ಬಿಜೆಪಿಯಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಿದೆ ಬನ್ನಿ ಅವ್ರ ಹತ್ರ ಮಾತನಾಡೋಣ ನಮ್ಮ ಜೊತೆ ಇದ್ದಾರೆ ಮಂಜುನಾಥ್ ಗೌಡ್ರು ಸರ್ ನಮಸ್ಕಾರ ನಮಸ್ತೆ ಸರ್ ಹೇಗಾಗ್ತಿದೆ ಮಾಲೂರು ರಾಜಕಾರಣ ಜೋರಾಗಿ ರಂಗೇ ಇರ್ತಾ ಇದೆ ದಿನೇ ದಿನೇ ಇನ್ನು ನೂರಿಪ್ಪತ್ತು ದಿನ ಇದೆ ಎಲೆಕ್ಷನ್ಗೆ ನೀವೇ ನೂರ್ ಇಪ್ಪತ್ತು ದಿನ ಅಂತ ಹೇಳ್ಬಿಟ್ಟಿದಿರ ದಿನ ಅಂತ ಹೇಳ್ಬೇಡಿ ಐದು ತಿಂಗಳು ನಾಲ್ಕು ತಿಂಗಳು ಅಂದ್ರೆ ನಾವು ಸ್ವಲ್ಪ ರಿಲೀಫ್ ಆಗ್ತೀವಿ ದಿನ ಅಂತ ಹೇಳಿದ್ರೆ ಗಾಬರಿ ಆಗ್ತೀವಿ ನಾವು ದಿನ ಅಂದ್ರೆ ಗಂಟೆ ಅಂತ ಹೊಡಿಸ್ತೀವಿ ಮಾಲೂರ್ ತುಂಬಾ ಚೆನ್ನಾಗಿದೆ ಮಾಲೂರ್ ಜನನು ಅಷ್ಟೇ ರಾಜಕಾರಣ ಇಲ್ಲಿ ಜಿದ್ದಾಜಿದ್ದಿಯಾಗಿ ಮಾಡಂತ ತಾಲೂಕಲ್ಲ ಇದು ಎಲ್ಲರೂ ಎಲ್ಲರೂ ಎಲ್ಲರ ಜೊತೆಯೂ ಸೇರ್ತಾರೆ ಇಲ್ಲಿ ಜಾತಿ ಭೇದ ಭಾವ ಇಲ್ಲದೆ ಬೆಳೆಯುವಂಥ ತಾಲೂಕು ಈಗ ಹೊಸಕೋಟೆ ಶ್ರೀನಿವಾಸಪುರ ಥರ ರಾಜಕಾರಣ ಅಲ್ಲ ಇದೆ ಹಂಗಾಗಿ ಮಾಲೂರು ಡೆವಲಪ್ಮೆಂಟ್ ಓರಿಯೆಂಟೆಡ್ ಎಲ್ಲರೂ ಇಷ್ಟಪಡ್ತಾರೆ ಯಾರ ಬಂದು ಕೆಲಸ ಮಾಡಲಿ ಅಂತ ಎರಡು ಸಾವಿರದ ಹದಿಮೂರರಲ್ಲಿ ನೀವು ಬಂದಾಗ ಹೊಸೂರು ಬಂದರು ಕ್ಷೇತ್ರಕ್ಕೆ ಏನೋ ಒಂದು ಹೊಸ ಅಲೆ ಕ್ರಿಯೇಟ್ ಆಯಿತು ಅಂತು ಸೊ ಗೆದ್ದ್ರಿ ನೀವು ಎರಡು ಸಾವಿರದ ಹದಿಮೂರರಲ್ಲಿ ಜೆ ಡಿ ಎಸ್ನಿಂದ ಗೆದ್ದ್ರಿ ಅದಾದ ನಂತರ ಐದು ವರ್ಷ ಕ್ಷೇತ್ರದಲ್ಲಿ ಇದ್ರಿ ಸೊ ಆ ಒಂದು ಕಾಲದಲ್ಲಿ ಮಂಜುನಾಥ್ ಅಭಿವೃದ್ಧಿ ಮಾಡಿದ್ರಪ್ಪ ಅಂತ ಸಾಕಷ್ಟು ಜನ ಮಾತಾಡ್ಸಿದ್ವಿ ಹೇಳಿದ್ರು ಬಟ್ ಹದಿನೆಂಟರಲ್ಲಿ ಸೋತ ನಂತರ ಕ್ಷೇತ್ರದಲ್ಲಿ ಬರಲೇ ಇಲ್ಲ ಸೋತ ಒಂದು ಬೇಜಾರಲ್ಲಿ ಕ್ಷೇತ್ರ ಬಿಟ್ಬಿಟ್ರು ಅನ್ನೋ ಒಂದು ಆರೋಪ ಕ್ಷೇತ್ರ ಬಿಡಲಿಲ್ಲ ನಾನು ಎಲ್ಲ ರಾಜಕಾರಣಿಗಳ ಥರ ದೈನ ಗೆದ್ದಿರೋರನ್ನ ಬೈಕೊಂಡು ವಾಟ್ಸಪ್ಪು ಇದರಲ್ಲಿ ಮೆಸೇಜ್ ಮಾಡ್ಕೊಂಡು ವಿಮರ್ಶೆ ಮಾಡೋದಲ್ಲ ಜನ ಮ್ಯಾಂಡೇಟ್ ಕೊಟ್ಟಾಗ ಅವ್ರಿಗೆ ಬಿಡ್ಬೇಕು ಕೆಲಸ ಮಾಡೋಕ್ಕೆ ಐದು ವರ್ಷ ಕೆಲಸ ಮಾಡಲಿ ಅಂತ ಬಿಟ್ಟಿದ್ವಿ ಅವ್ರೇನು ಏನು ಮಾಡಿದ್ದಾರೆ ಬಿಟ್ಟಿದ್ದಾರೆ ಜನ ಈಗ ರಿಪೋರ್ಟ್ ಕಾರ್ಡ್ ಅವ್ರಿಗೆ ಕೊಡಬೇಕು ಈಗ ನನ್ನ ಕೆಲಸ ಏನು ನನ್ನ ಕಾರ್ಯಕರ್ತರು ನನ್ನ ಗುಂಪು ಏನಿತ್ತು ಅದನ್ನು ಬಲಪಡಿಸೋದು ಐದು ವರ್ಷ ಪ್ರ ಸಂಪರ್ಕ ಎಲ್ಲ ಪ್ರತಿದಿನ ಅವ್ರ ಜೊತೆಲಿರ್ತೀವಿ ಫಂಕ್ಷನ್ಸು ರಾಜಕೀಯವಾಗಿ ಗೌರ್ಮೆಂಟ್ ಫಂಕ್ಷನ್ಸ್ ಹತ್ರ ಬರೋದು ಇವೆಲ್ಲ ಮಾಡಲಿಲ್ಲ ಅಷ್ಟೇ ಹಾಗೇನು ತೊಂದರೆ ಎಲ್ಲರೂ ಒಟ್ಟಿಗೆ ಇದ್ವಿ ಎರಡು ಸಾವಿರದ ಹದಿಮೂರಲ್ಲಿ ನನಗೆ ತುಂಬ ಇನ್ನೂ ಚೆನ್ನಾಗಿ ನೆನಪಿದೆ ಆಗ ನೀವು ಜೆ ಡಿ ಎಸ್ನಲ್ಲಿ ಜೊತೆಗೆ ಮಧು ಬಂಗಾರಪ್ಪನವರು ಸೊ ಇಬ್ಬರು ಅವರ ಎಡಬಲ ಥರ ಯೂತ್ ಆಗ ಜೆ ಡಿ ಎಸ್ಗೆ ಏ ನಾವು ಇಡೀ ರಾಜ್ಯದಲ್ಲಿ ಸುತ್ತಿ ಏನಾದರೂ ಮಾಡೋಣಪ್ಪ ಅನ್ನೋ ಒಂದು ತುಂಬ ಒಂದು ಕಾನ್ಫಿಡೆನ್ಸ್ ಇತ್ತು ನಿಮಗೆ ಏನಾದರೂ ಮಾಡೋಣ ಪಕ್ಷವನ್ನು ಕಟ್ಟೋಣ ಅಂತ ಸೊ ಈಗ ಪ್ರಾದೇಶಿಕ ಪಕ್ಷವನ್ನು ಬಿಟ್ಟು ಪಿಗೆ ಬಂದಿದ್ದೀರಾ ಈಗ ಬಿಟ್ಟಿದ್ದಲ್ಲ ರಾಜಕೀಯದಲ್ಲಿ ಏನೇನಾಗುತ್ತೆ ಅಂತ ಹಿಂಗೆ ಇರುತ್ತೆ ಅಂತ ಹೇಳೋಕ್ಕೆ ಆಗಲ್ಲ ಕಾರಣಾಂತರಗಳಿಂದ ಯಾವಾಗ ಜೆ ಡಿ ಎಸ್ಸು ಕಾಂಗ್ರೆಸ್ಸು ಜೊತೆ ಕೈ ಜೋಡಿಸಿದಾಗ ಇಲ್ಲಿ ಕಾರ್ಯಕರ್ತರು ಅದನ್ನ ಒಪ್ಪಲಿಲ್ಲ ನಿಮಗೆ ಹೇಳ್ತೀನಿ ಹಳೇ ಮೈಸೂರು ಭಾಗ ಇದೆಯಲ್ಲ ಇದು ಫೈಟ್ ಬಿಟ್ವೀನ್ ಜೆ ಡಿ ಎಸ್ ಆ್ಯಂಡ್ ಕಾಂಗ್ರೆಸ್ ಯಾವಾಗ ಕುಮಾರಣ್ಣವ್ರು ಮುಖ್ಯಮಂತ್ರಿ ಆದರೂ ತೀರ ಪೆ ಪೆಟ್ಟು ಬಿದ್ದಿದ್ದು ಕಾರ್ಯಕರ್ತರಿಗೆ ಕೆಳಗಿನ ಬೇಸ್ ಲೆವೆಲ್ ಕಾರ್ಯಕರ್ತರು ಎಲ್ಲೆಲ್ಲಿ ಕಾಂಗ್ರೆಸ್ ಎಮ್ ಎಲ್ ಎಸ್ ಇದ್ದರು ನಮ್ಮ ಕಾರ್ಯಕರ್ತರ ಮೇಲೆ ಕೇಸ್ಗಳ ಹಾಕ್ಸೋದು ತೊಂದರೆ ಮಾಡೋದು ಇವೆಲ್ಲ ಆಯಿತು ಸೊ ಆಗಾಗ ಎಂ ಪಿ ಎಲೆಕ್ಷನ್ ಬಂತು ಇವರೆಲ್ಲ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಗೆ ಮಾಡಲ್ಲ ಅಂಥೇಳಿ ಬಿ ಜೆ ಪಿಗೆ ಸಹಾಯ ಮಾಡಿದ್ದು ಆಗ ಸ್ವಲ್ಪ ಇದು ಗ್ಯಾಪ್ ಆಯಿತು ಡಿಫ್ರೆನ್ಸಸ್ ಶುರು ಆಯಿತು ಯಾಕೆ ನಾನು ರಾಜಕಾರಣ ನೋಡೋಣ ಇನ್ನೂ ಅಂತಿದ್ದಾಗ ನಮಗೆ ಬಿ ಜೆ ಪಿಯಿಂದ ಸಾಕಷ್ಟು ನಮಗೆ ಶಕ್ತಿ ತುಂಬಿದ್ರು ನಮ್ಮ ಕೆಲಸಗಳೆಲ್ಲ ಮಾಡಿಕೊಟ್ರು ಕಾರ್ಯಕರ್ತರಿಗೆ ಒಂದು ಭಯ ಅನ್ನೋದು ಹೋಯಿತು ಈ ರಪ್ಪ ಈ ಕೇಸ್ಗಳು ಇವೆಲ್ಲ ತೆಗ್ದು ಏನು ಸಮಸ್ಯೆ ಆಗಲಿಲ್ಲ ಸೊ ಹಾಗಾಗಿ ಕೊನೆಗೆ ಬಸವರಾಜ ಬೊಮ್ಮಾಯಿಯವರು ಅಶೋಕ್ ಖಣ್ಣವರು ನಮ್ಮ ಸುಧಾಕರ್ ಅವರು ಎಲ್ಲ ಸೇರಿ ಬಿ ಜೆ ಪಿಗೆ ಬರಲೇಬೇಕು ಅಂತೇಳಿ ಕರ್ಕೊಂಡ್ರು ಎಸ್ ಈ ಹಿಂದೆ ನಾನು ಹದಿಮೂರರ ಜೊತೆ ಮಾತಾಡ್ತಾ ಇದ್ದೆ ಮಧು ಬಂಗಾರಪ್ಪ ಅವರಿಗೆ ಕಾಂಗ್ರೆಸ್ನಲ್ಲಿದ್ದಾರೆ ನೀವು ಈಗ ಬಿ ಜೆ ಪಿಯಲ್ಲಿದ್ದೀರಾ ಸೊ ಅವರು ನಿಮಗೆ ಕೊಟ್ಟು ಮಾತು ತಪ್ಪಿದ್ರಾ ಕುಮಾರಸ್ವಾಮಿ ನಿಮಗೂ ಸ್ವಲ್ಪ ಡಿಫ್ರೆನ್ಸ್ ಆಯಿತು ಆ ಒಂದು ಕಾಲದಲ್ಲಿ ಅನ್ನೋ ಒಂದು ಮಾತಿತ್ತು ಕೊಟ್ಟು ಮಾತು ಅಂತೆಲ್ಲ ಅವ್ರ ಏನಿಲ್ಲ ನಮ್ಮ ಬಗ್ಗೆ ಏನೂ ಎಲ್ಲೂ ನೆಗೆಟಿವ್ ಆಗಿ ಅವರು ಮಾತಾಡಲಿಲ್ಲ ನಮ್ಮಲ್ಲಿ ಯಾರು ಮಾತಾಡಲಿಲ್ಲ ರಾಜಕಾರಣ ಇದು ಜನಗಳನ್ನ ಉಳಿಸ್ಕೋಬೇಕು ನಾವು ಹಾಗಾಗಿ ಆ ಪರಿಸ್ಥಿತಿ ಹಂಗಾಯಿತು ಇವತ್ತಿನ ನಿರ್ಧಾರ ತೊಗೊಂಡಿದ್ವಿ ಕುಮಾರಣ್ಣವ್ರಿಗೆ ನಮ್ಗೆ ಏನು ಡಿಫ್ರೆನ್ಸಸ್ ಏನಿಲ್ಲ ರಾಜಕಾರಣದಲ್ಲಿ ಏನು ಮಾಡೋಕ್ಕಾಗಿತ್ತು ಇವಾಗ ಅವರು ಇವತ್ತು ಅಧಿಕಾರ ಬ ಮಾಡಲೇಬೇಕಾಗಿತ್ತು ಕಾಂಗ್ರೆಸ್ ಜೊತೆ ಹೋಗಲೇಬೇಕಾಗಿತ್ತು ಇಲ್ಲಿರೋದೇ ಕಾಂಗ್ರೆಸ್ಗೆ ನಮಗೆ ಒಡೆದಾಟ ಬಡದಾಟ ನಮ್ಮ ಕಾರ್ಯಕರ್ತರು ಯಾರೂ ಒಪ್ಪಲಿಲ್ಲ ಇನ್ನು ಇವ್ರು ಬಿಟ್ಟು ನಾನೇನು ಡಿಶನ್ ತೊಳೋದು ಇಲ್ಲಿ ನಮ್ಮ ಜನ ಏನು ಹೇಳಿದ್ರು ಆ ಡಿಶನ್ ನಾನು ತೊಗೊಂಡಿದೀನಿ ಎಸ್ ಈಗ ಬಿ ಜೆ ಪಿಯ ಟಿಕೆಟ್ ಆಕಾಂಕ್ಷಿ ಆಗಿದ್ದೀರಾ ನಿಮಗೆ ಟಿಕೆಟ್ ಸಿಗುತ್ತಾ ಅನ್ನೋ ಭರವಸೆ ಇದೆಯಾ ಗೆಲ್ಲೋರಿಗೆ ಟಿಕೆಟ್ ಕೊಡ್ತಾರೆ ಬಿ ಜೆ ಪಿಲಿ ನನಗೆ ನಿಮಗೆ ಅಂತಲ್ಲ ಬಿ ಜೆ ಪಿ ಒಂದು ಸಮುದ್ರ ಇದ್ದಂಗೆ ಆಕಾಂಕ್ಷಿಗಳು ಆ್ಯಸ್ಪಿಂಟ್ಸು ತುಂಬ ಜನ ಇರ್ತಾರೆ ಇದರಲ್ಲಿ ಯಾರು ಗೆಲ್ತಾರೆ ಸಮೀಕ್ಷೆ ಮಾಡಿ ಗೆಲ್ಲೋಂಥವ್ರಿಗೆ ಟಿಕೆಟ್ ಕೊಡ್ತಾರೆ ನೀವು ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ ಬಿ ಜೆ ಪಿಗೆ ಜಾಯ್ನ್ ಆದಾಗ ನಿಮಗೆ ಭರವಸೆ ಕೊಟ್ಟಿರಲಿಲ್ಲವಾ ನಿಮಗೆ ಟಿಕೆಟ್ ಕೊಡ್ತೀವಿ ಬೇಕಂದರೆ ನೀವು ಎಕ್ಸ್ ಎಮ್ ಎಲ್ ಎ ಇದ್ದೀರಿ ಇದನ್ನೇ ಈಚೆ ಕಡೆ ನಾನು ರಿವೀಲ್ ಮಾಡೋಕ್ಕಾಗಲ್ಲ ನಾಲ್ಕು ಗೋಡೆ ಮಧ್ಯೆ ಪಾರ್ಟಿ ಆಫೀಸಲ್ಲಿ ನಡೆದಿರೋಂಥದ್ದು ಅಲ್ಲೇ ಹೇಳಬೇಕಾಗ್ತದೆ ಈಚೆ ನಾನು ಅದನ್ನೇ ಹೇಳೋಕ್ಕಾಗಲ್ಲ ಯಾಕಂದರೆ ಬಿ ಜೆ ಪಿಯ ನಿಮ್ಮ ತಾಲೂಕು ಅಧ್ಯಕ್ಷರು ಒಂದು ಕಡೆ ಮತ್ತೊಂದು ಕಡೆ ಓಡಿ ವಿಜಯ್ ಕುಮಾರ್ ಕಡೆ ನಾಲ್ಕು ವರ್ಷ ನಾನು ಕೆಲಸ ಮಾಡಿದ್ದೀನಿ ನನಗೆ ಟಿಕೆಟು ಬೇರೆಯವರು ಹೊರಗಡೆಯಿಂದ ಬಂದವರಿಗೆ ಹೇಗೆ ಟಿಕೆಟ್ ಕೊಡ್ತಾರೆ ಅನ್ನೋ ಒಂದು ಮಾತು ಅವರು ಕೂಡ ಆಡ್ತಾಯಿದ್ರು ಈಗ ಬಿ ಎಮ್ ಪಿ ಎಲೆಕ್ಷನ್ ತನಕ ಯಾರೂ ಇರಲಿಲ್ಲ ನಾಲ್ಕು ವರ್ಷ ಐದು ವರ್ಷ ಏನೋ ಗೊತ್ತಿಲ್ಲ ಎಮ್ ಪಿ ಎಲೆಕ್ಷನ್ ಆಗಿ ಎಷ್ಟು ವರ್ಷ ಆಯಿತು ನಿಮಗೆ ಗೊತ್ತಿಲ್ಲ ಇಪ್ಪತ್ತೊಂಬತ್ತು ಎಂ ಪಿ ಎಲೆಕ್ಷನ್ಗೆ ಪೂರ್ಣ ಜವಾಬ್ದಾರಿ ನಾವೇ ತೊಗೊಂಡಿದ್ದು ಕ್ಯಾಂಡಿಡೇಟ್ಸನ್ನು ನಾವೇ ಕರ್ಕೊಂಬಂದಿದ್ದು ಮುನ್ಸ್ವಾಮಿ ಅವ್ರನ್ನ ಎಲ್ಲರೂ ಎಂ ಪಿ ಎಲೆಕ್ಷನ್ ಹೆಂಗಾಯ್ತು ಅಂತ ನಿಮಗೆ ಗೊತ್ತಿದೆ ಇಲ್ಲಿ ಸಾಕಷ್ಟು ಜನ ಕಾಂಗ್ರೆಸ್ ಎಮ್ ಎಲ್ ಎಗಳು ಇಲ್ಲಿ ಸಪೋರ್ಟ್ ಮಾಡಿದ್ದಕ್ಕಿಲ್ಲ ಆಯಿತು ಈ ಒಂದು ಗುಂಪು ಏನೇನು ಕೆ ಎಚ್ ಮುನಿಯಪ್ಪನವ್ರ ಮೇಲೆ ಏನು ವಿರೋಧ ಆಯಿತು ಅದನ್ನು ಉಪಯೋಗಿಸ್ಕೊಂಡು ಮಾಡಿದ್ದು ಎಂ ಪಿ ಎಲೆಕ್ಷನ್ ಆದಮೇಲೆ ಇವೆಲ್ಲ ಡೆವಲಪ್ಮೆಂಟ್ಸ್ ಆಗಿರೋದು ಬರಲಿ ಇಲ್ಲೇನು ಪಕ್ಷ ಕಟ್ಟಿದ್ದೀನಿ ಅಂತ ಹೇಳ್ತಾರೆ ಅವರು ಇರ್ತಾರೆ ನಾವು ಇಡ್ತೀವಿ ಮತ್ತೊಮ್ಮೆ ಹೇಳ್ತಿದೀನಿ ಯಾರಿಗೆ ಗೆಲ್ಲ ಅವಕಾಶ ಇದೆ ಅವ್ರಿಗೆ ಟಿಕೆಟ್ ಕೊಡ್ತಾರೆ ಅವ್ರಿಗೆ ಕೊಡ್ರಿ ಅಂತ ನಾನು ಹೇಳ್ತಾ ಇರೋದು ಯಾರಿಗೆ ಗೆಲ್ಲೋ ಅವಕಾಶ ಇದೆ ಅವ್ರಿಗೆ ಟಿಕೆಟ್ ಕೊಡಿ ಈಗ ಮಂಜುನಾಥ್ ಗೌಡ್ರ ಬಣ ಊಡಿ ವಿಜಯಕುಮಾರ್ ಬಣ ಮತ್ತೊಂದು ಮೂಲ ಬಿ ಜೆ ಪಿಗ್ರ ಬಣ ಮೂರು ಬಣಗಳಾಗಿದ್ದಾವೆ ವಿವಿಧ ಏನು ಮಾಲ್ವೂರಲ್ಲಿ ಅಲ್ಲಿ ಯಾವ ಬಣನೂ ಇಲ್ಲ ಕೆಲವು ಚಿಕ್ಕ ಚಿಕ್ಕ ಗುಂಪುಗಳಷ್ಟೇ ನಿಮಗೆ ಗೊತ್ತಾಗ್ತದೆ ರಿಯಾಲಿಟಿ ಅಂತ ಸುಮ್ಮನೆ ನಾವು ಬಿಂಬಿಸ್ಕೊತೀವಿ ಅಷ್ಟೇ ಯಾವ ಬಣನೂ ಇಲ್ಲ ಎಲ್ಲರೂ ಸೇರಿ ಇಲ್ಲಿ ಬಿ ಜೆ ಪಿ ಎಮ್ ಎಲ್ ಎ ಆಗ್ತಾರೆ ಏನಾಯ್ತು ಗಲಾಟೆ ಕೆಂಪೇಗೌಡ ರಥಯಾತ್ರೆ ಟೈಮಲ್ಲಿ ಏನು ಗಲಾಟೆ ಎಲ್ಲ ನಮ್ಮಲ್ಲೇ ಕಿತ್ತಾಡ್ಕೋತಾ ಇದ್ರು ನಾನು ತಳ್ಳಿ ಒಬ್ಬರನ್ನೆಲ್ಲರೂ ಶಾಂತಗೊಳಿಸಿ ಕಳಿಸಿದಷ್ಟೇ ಇದನ್ನು ಕಿತ್ತಾಡಿದ್ರು ಒಡೆದಾಡಿದ್ರು ಬಡ್ದಾದ್ರು ಅಂತ ಬಿಂಬಿಸಿದಾರೆ ಅಷ್ಟೆ ಅದು ನಂಗೆ ಕೆಂಪೇಗೌಡ ರಥ ಬರ್ತಾಯಿತ್ತಲ್ಲ ಕೆಲವ್ರು ಯಾರೋ ಅಡ್ಡಾಕಕ್ಕೆ ಹೋದ್ರು ತಪ್ಪಾಗ್ತದೆ ಒಂದು ಅವರ್ ಎರಡು ಅವರ್ ನಿಲ್ಲಿಸ್ಕೊಂಡಿದ್ರಲ್ಲಿ ಅಲ್ಲಿ ಬೇರೆ ಮೆಸೇಜ್ ಹೋಗೋದು ಬೇಡ ಅಂತೇಳಿ ನಮ್ಮ ಕಾರ್ಯಕರ್ತರನ್ನೇ ತಳ್ಳಿ ಅತ್ಲಾಗೆ ಕರ್ಕೊಂಡದನ್ನ ಅದನ್ನು ಮುಗಿಸಿದಾಯ್ತು ಈಗ ಮಂಜುನಾಥ್ ಗೌಡ್ರ ಪರ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರು ಮುನಿರತ್ನ ಆಮೇಲೆ ಎಂ ಪಿ ಮುನಿಸ್ವಾಮಿ ಸುಧಾಕರ್ ಎಲ್ಲರೂ ಕೂಡ ನಿಂತ್ಕೊಂಡಿದ್ದಾರೆ ನಿಮ್ಮನ್ನ ಪಕ್ಷಕ್ಕೆ ಕರ್ಕೊಂಬಂದಿದ್ರು ಕೂಡ ಅವರೇ ಸೊ ಅವರು ನಿಮಗೆ ಟಿಕೆಟ್ ಕೊ ಕೊಡುವಂಥ ಭರವಸೆಯನ್ನು ಕೊಟ್ಟೇ ಕರ್ಕೊಂಬಂದಿದ್ದಾರೆ ಅದು ಓಪನ್ ಸೀಕ್ರೆಟ್ ಗೊತ್ತಿರತಕ್ಕಂಥದ್ದು ಸೊ ಆಟ್ ದ ಸೇಮ್ ಟೈಮ್ ಬಿ ಜೆ ಪಿ ಹೈಕಮಾಂಡು ಕೆಲವೊಂದಿಷ್ಟು ಕೇಂದ್ರೀಯ ನಾಯಕರು ಈಗ ಊಡಿ ಕುಮಾರ್ ಕರ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಸೊ ಒಂದು ರೀತಿ ಗೊಂದಲ ಅನಿಸ್ತಾ ಇಲ್ವಾ ಮಾಲೂರು ಕ್ಷೇತ್ರದಲ್ಲಿ ಬಿಜೆಪಿಯಲ್ಲಿ ನಿಮಗೆ ಗ್ರೌಂಡ್ ಊರೂರ್ಗೆ ಹೋದ್ರೆ ಗೊಂದಲ ಅನಿಸಲ್ಲ ಈಚೆ ಕಡೆಯಿಂದ ನೋಡಿದಾಗ ನೀವುಗಳು ಈಚೆ ಕಡೆಯಿಂದ ನೋಡಿದಾಗ ಗೊಂದಲ ಅನಿಸ್ತದೆ ಪ್ರತಿ ಊರಲ್ಲಿ ಏನು ಇದೆ ಸಮಸ್ಯೆ ಯಾರು ನನ್ನ ಜೊತೆ ಇದೆ ನನಗೆ ಗೊತ್ತಿರುತ್ತೆ ನಾನು ಕಟ್ ಆ್ಯಂಡ್ ಕ್ಲಿಯರಾಗಿದ್ದೀನಿ ಎರಡು ಸಾವಿರದ ಮೂರಕ್ಕೆ ವಿಧಾನಸೌಧಕ್ಕೆ ಹೋಗೋದು ಗ್ಯಾರಂಟಿ ಮಾಲೂರು ಜನತೆ ಪರವಾಗಿ ನಾನು ಇರ್ತೀನಿ ನನ್ನ ಪರ ಅವರು ಇದ್ದಾರೆ ನಾನು ಇಷ್ಟು ಸೋತಾಗಿಂದ ಒಂದಿನೂ ಎಕ್ಸ್ ಎಮ್ ಎಲ್ ಅನ್ನಿಸ್ಲೇ ಇಲ್ಲ ನನಗೆ ಮಾಲೂರಲ್ಲಿ ನನಗೆ ಅವ್ರು ಕೊಟ್ಟಿರೋ ಗೌರವ ತೋರಿಸಿರೋ ಪ್ರೀತಿಗೆ ಋಣಿಯಾಗಿರ್ತೀನಿ ಯಾವತ್ತೂ ಎಕ್ಸ್ ಎಮ್ ಎಲ್ ಅನ್ನಿಸ್ಲೇ ಇಲ್ಲ ನನಗೆ ಎರಡು ಸಾವಿರದ ಹದಿಮೂರು ರಿಪೀಟ್ ಆಗುತ್ತೆ ನಿಮ್ಮ ಪರವಾಗಿ ಇನ್ನೂ ಚೆನ್ನಾಗಿರುತ್ತೆ ಓದ್ಸಲಿ ಬರೀ ಹದಿನಾರು ಹದಿನೇಳು ಸಾವಿರ ಲೀಡ್ ಗೆದ್ದಿದ್ದೆ ಈ ಸಲ ಇನ್ನೂ ದೊಡ್ಡ ಮಟ್ಟಕ್ಕೆ ಸಿಗುತ್ತೆ ಟಿಕೆಟ್ ಕೊಡುತ್ತೆ ಇದೆಯಾ ಈಗ ಜನ ಇಲ್ದ್ಮೇಲೆ ಟಿಕೆಟ್ ಇಟ್ಕೊಂಡು ಏನು ಮಾಡೋಣ ನಾನು ಜನ ಇರೋದ್ರಿಂದ ಟಿಕೆಟ್ ಕೊಡ್ತಾರೆ ಅಲ್ವಾ ನೀವು ಬಿ ಜೆ ಪಿ ಸಮುದ್ರ ಇದ್ದಂಗೆ ಸಮೀಕ್ಷೆಗಳು ರಿಪೋರ್ಟ್ಸು ಎಲ್ಲ ತಗೋತಾರೆ ನಮಗೆ ಇವ್ರು ಗೆಲ್ತಾರೆ ಅಂದರೆ ಮಾತ್ರ ಕೊಡ್ತಾರೆ ನಂಬರ್ಸ್ ಮುಖ್ಯ ಅಲ್ವಾ ಡೆಮೋಕ್ರೆಸಿಲಿ ನಂಬರ್ಸ್ ಮುಖ್ಯ ಸುಮ್ಮನೆ ಯಾರಿಗೋ ಸೀಟ್ ಕೊಟ್ಟರೆ ಸೋತ್ರೆ ಒಂದು ಸೀಟ್ ಹೋಗುತ್ತೆ ಈಗ ನಂಬರ್ಸ್ ಮುಖ್ಯ ಗೆಲ್ಲಂಥವ್ರಿಗೆ ಸೀಟ್ ಕೊಡ್ತಾರೆ ಸೊ ಹಾಲಿ ಎಮ್ ಎಲ್ ಎ ನಂಜೇಗೌಡರ ಬಗ್ಗೆ ಏನು ಹೇಳ್ತೀರಾ ಏನಿಲ್ಲ ಅವ್ರಿಗೆ ಮ್ಯಾಂಡೇಟ್ ಕೊಟ್ಟಿದ್ರು ಮಾಲೂರು ಜನ ಉಪಯೋಗಿಸ್ಕೋಬೇಕಾಗಿತ್ತು ಈಗ ಅವ್ರ ಬಗ್ಗೆ ಏನು ಹೇಳಿದ್ರೆ ಅಂತ ನಿಮ್ಮಲ್ಲಿ ರೆಕಾರ್ಡ್ ಇರುತ್ತೆ ಅನಿಸುತ್ತೆ ಏನೇನು ಮಾಡಿದ್ದಾರೆ ಏನೇನು ಮಾಡಿಲ್ಲ ಅಂತ ಅವ್ರು ಏನೇನು ಅಭಿವೃದ್ಧಿ ನಾಲ್ಕೂವರೆ ವರ್ಷ ಮಾಡಿದ್ದಾರೆ ಅದನ್ನು ಜನರುಗಳು ತಿಳಿಸಿದ್ರೆ ಅವ್ರಿಗೆ ಮತ್ತೊಮ್ಮೆ ಓಟ್ ಮಾಡ್ತಾರೆ ಅಲ್ವಾ ಹ್ಞೂ ಅಷ್ಟೇ ಅವ್ರಿಗೆ ಮಾಡಬೇಕಾಗಿರೋದು ಅಷ್ಟೇ ನಾನು ನಾಲ್ಕೂವರೆ ವರ್ಷ ಏನು ಮಾಡಿದ್ದೀನಿ ಇಂಥದ್ದೆಲ್ಲ ಮಾಡಿದ್ದೀನಿ ಇನ್ನೂ ಐದು ವರ್ಷ ನಾನು ನಿಮ್ಮ ಜೊತೆ ಇರಬೇಕು ಅಂತ ಆಸೆ ಇದೆ ಓಟ್ ಮಾಡಿರಿ ಅಂತ ಅವ್ರು ಕೇಳಬೇಕು ಅಷ್ಟೇ ಅಷ್ಟೇ ರಾಜಕಾರಣ ನಾನು ಇಷ್ಟೇ ಕೇಳೋದು ನಾನು ಐದು ವರ್ಷದಲ್ಲಿ ಏನು ಮಾಡಿದ್ದೆ ನೀವೇನಾರು ಮರ್ತಿದ್ರೆ ನಾನು ಗ್ಯಾಪಿಸ್ತೀನಿ ಈ ಐದು ವರ್ಷ ಈ ಏನು ನಾಲ್ಕೂವರೆ ವರ್ಷ ಈಗ ಆಡಳಿತ ಆಗಿದೆ ನನ್ನ ಐದು ವರ್ಷಕ್ಕೆ ಕಂಪೇರ್ ಮಾಡಿ ನಾನು ವೋಟ್ ಮಾಡಿರಿ ಅಂತ ಹೇಳಿಲ್ಲ ಸೊ ನೆಕ್ಸ್ಟ್ ಅಂದರೆ ನೆಕ್ಸ್ಟ್ ಮುಂದಿನ ಐದು ವರ್ಷ ಏನು ಮಾಡ್ತೀರಾ ಅಂತ ಹೇಳ್ತೀರಾ ಜನಗಳಿಗೆ ಹೇಳ್ತೀನಿ ಈಗ ಇವು ನಿಮ್ಮ ಟಿ ವಿ ಮುಖಾಂತರ ಹೇಳ್ರಿ ಅಂದರೆ ಹೇಳ್ಬಿಡ್ತೀನಿ ನಮ್ಮ ಮಾಲೂರು ಟೌನ್ಗೆ ರಿಂಗ್ ರೋಡ್ ಬೇಕಾಗಿದೆ ಮಾಲೂರು ಟೌನ್ ಇದೆಲ್ಲ ಇದೊಂಥರ ಸ್ಯಾಂಡ್ವಿಚ್ ಥರ ಆಗಿಬಿಟ್ಟಿದೆ ಈ ಎರಡು ಇಂಡಸ್ಟ್ರಿಯಲ್ ಏರಿಯಾ ಮಧ್ಯ ಮಾಲೂರು ಟೌನ್ ಸಿಗಾಕೊಬಿಟ್ಟಿದೆ ಸಾಯಂಕಾಲ ಆರು ಗಂಟೆ ಆದಮೇಲೆ ಹೋದರೆ ಮಾಲೂರು ಪರಿಸ್ಥಿತಿ ಕೆಟ್ಟ ಪರಿಸ್ಥಿತಿ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗಿ ಒಂದು ಅವರ್ ಆಗುತ್ತೆ ಟೌನಲ್ಲಿ ಒಂದು ಕಡೆಯಿಂದ ಇನ್ನೊಂದು ಭಾಗಕ್ಕೆ ಹೋಗಿ ಮೈನ್ ಮಾಲೂರಿಗೆ ಇಂಡಸ್ಟ್ರಿಯಲ್ ಏರಿಯಾ ಇನ್ನೊಂದು ಬೇಕು ಎಲ್ಲಿ ಈ ರಿಂಗ್ ರೋಡ್ ಮಾಡೋದು ಒಂದು ಮಾಸ್ತಿ ದಿನ್ನಳ್ಳಿ ಈ ಟೇಕಲ್ ಮಧ್ಯ ಒಂದು ಇಂಡಸ್ಟ್ರಿಯಲ್ ಏರಿಯಾ ಆದರೆ ಎಂಪ್ಲಾಯ್ಮೆಂಟ್ ಸಿಗುತ್ತೆ ನಮಗೆ ಆ ಇದೂ ಇದೆ ಜಿಯೋಗ್ರಾಫಿಕಲಿ ಹತ್ತಿರ ಇದ್ದೀವಿ ಬ್ಯಾಂಗ್ಳೂರ್ಗೆ ಅಲ್ಲಿ ಅವಶ್ಯಕತೆಯೂ ಇದೆ ಲೇಬರ್ಸು ಇದೆ ಎಂಪ್ಲಾಯ್ಮೆಂಟು ಸಿಗುತ್ತೆ ಜಾಗನೂ ಇದೆ ಎಲ್ಲ ರೀತಿಯೂ ಅನುಕೂಲ ಆಗ್ತದೆ ಆ ಇಂಡಸ್ಟ್ರಿಯಲ್ ಏರಿಯಾ ಒಂದು ಮಾಡಲೇಬೇಕು ಮಾಲೂರಿಗೆ ಇನ್ನು ಇವೆಲ್ಲ ನಾವು ಮಾಡೋದೇನಂದರೆ ಜನಕ್ಕೆ ಬೈಯಿಂಗ್ ಕೆಪಾಸಿಟಿ ತುಂಬಬೇಕು ಜನರಿಗೆ ಅವರು ಪರ್ಚೇಸ್ ಮಾಡೋ ಕೆಪಾಸಿಟಿ ಇತ್ತಂದರೆ ನಾವು ಇನ್ನೇನು ಕೂಡ ಅವಶ್ಯಕತೆ ಇಲ್ಲ ಫ್ರೀ ಬೀಸು ಆಳು ಮುಳು ಇವೆಲ್ಲ ಮಾತಾಡ್ತೀವಲ್ಲ ಅವೆಲ್ಲ ಅವಶ್ಯಕತೆನೇ ಇಲ್ಲ ಸ್ವಂತ ಶಕ್ತಿಲಿ ಅವ್ರು ಅಂಥ ಒಂದು ಮಟ್ಟಕ್ಕೆ ತರಬೇಕು ಆಗ ಮಾಲೂರಿಗೆ ನಾವೇನೋ ಕೊಡುಗೆ ಕೊಟ್ಟಂಗೆ ಇಲ್ಲಾಂದರೆ ಬರೋದು ಸುಮ್ಮನೆ ನಾವು ಕಾಂಕ್ರೀಟ್ ಹಾಕೋದು ಲೈಟ್ ಹಾಕೋದು ಪುಸ್ತಕ ಕೊಡೋದು ಇವೆಲ್ಲ ವೇಸ್ಟ್ ಆಗ್ತದೆ ದೊಡ್ಡ ಮಟ್ಟದ ಡೆವಲಪ್ಮೆಂಟ್ಸ್ ಆಗೋಲ್ಲ ನಿಮ್ಮ ಪ್ರಕಾರ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಮತ್ತೆ ಬರುತ್ತೆ ಅಂತ ಅನಿಸುತ್ತೆ ಬಿ ಜೆ ಪಿ ಸರ್ಕಾರ ಬರುತ್ತಲ್ಲೋ ನಿಮಗೆ ಗೊತ್ತಿರುತ್ತೆ ನನ್ನದು ಅನುಭವನೂ ಲಿಮಿಟೆಡು ನಾನು ತುಂಬ ಓಡಾಡೋದು ಕಡಿಮೆ ನಾನು ಕೋಲಾರಲ್ಲಿ ನಾನು ಹೇಳ್ಬೋದು ಇಡೀ ರಾಜ್ಯದೆಲ್ಲ ಸುಮ್ಮನೆ ಇಲ್ಲಿ ನಿಂತ್ಕೊಂಡು ಸುಳ್ಳು ಹೇಳ್ದಂಗೆ ಆಗ್ತದೆ ಎಷ್ಟು ಇಟ್ ಬರ್ಬೋದು ನಿಮ್ಮ ಅಂದಾಜಿ ಪ್ರಕಾರ ಕೋಲಾರಲ್ಲಿ ಆರು ವಿಧಾನಸಭಾ ಕ್ಷೇತ್ರ ಬರುತ್ತೆ ಜಿಲ್ಲೆಯಲ್ಲಿ ಬಿಜೆಪಿಗೆ ಎಷ್ಟು ಬರ್ಬೋದು ಮೂರಂತೂ ಗ್ಯಾರಂಟಿ ಬರುತ್ತೆ ರಾಜ್ಯದಲ್ಲಿ ಏನಾದರೂ ನನಗೆ ಅದರಿಂದ ಅನುಭವ ಇಲ್ಲ ನಿಮಗೆ ಗೊತ್ತಿರುತ್ತೆ ನಿಮಗೆ ನೀವೇ ನೀವೇ ಹೇಳಬೇಕು ರಾಜ್ಯದಲ್ಲಿ ಬಿ ಜೆ ಪಿ ಬರುತ್ತಾ ಅಂತ ಯಾಕಂದರೆ ನಾರ್ತ್ ಕರ್ನಾಟಕ ಎಲ್ಲ ನಮಗೆಲ್ಲ ಪರಿಚಯನೇ ಇಲ್ಲ ಅಲ್ಲಿ ಏನೇನಾಗಿದೆ ಅಂತ ಇಲ್ಲಿ ಸುಮ್ಮನೆ ನಮ್ಮ ನಾನು ಆಶಾವಾದಿಯಾಗಿ ಹೇಳ್ತೀನಿ ಯಾರಿಗೆ ಆಗಲಿ ನೂರಿಪ್ಪತ್ತು ಸೀಟ್ ಬರಬೇಕು ಇತ್ತು ಬಿ ಜೆ ಪಿಗೆ ನೂರಿಪ್ಪತ್ತು ಸೀಟ್ ಕೊಟ್ಟರೆ ಗೌರ್ನೆಂಟ್ ಗೌರ್ನೆನ್ಸ್ ಮಾಡೋಕ್ಕೆ ತುಂಬ ಅನುಕೂಲ ಸ್ವಲ್ಪ ಶಾರ್ಟೇಜ್ ಅಂದರೆ ಮತ್ತೆ ಕಾಂಪ್ರಮೈಸ್ ಮಾಡಿ ಗೌರ್ಮೆಂಟ್ ನಡೆಸಬೇಕಾಗ್ತದೆ ನಾ ಮಾಡಿನ ಜನತೆಗಳದಷ್ಟೇ ನೂರಿಪ್ಪತ್ತು ಸೀಟ್ ಕೊಟ್ಟು ನೋಡಿ ಬಿ ಜೆ ಪಿಗೆ ಗೌರ್ನೆಂಟ್ಸ್ ಹೆಂಗಿರುತ್ತೆ ಅನ್ನೋದು ಗುಜರಾತ್ ಅಲ್ಲ ಕರ್ನಾಟಕ ನೋಡ್ಬೋದು ಗುಜರಾತ್ ಅವ್ರು ಬಂದು ಆ ಥರ ಮಾಡ್ಬೋದು ಶಾರ್ಟೇಜ್ ಇದ್ದಾಗ ಏನೂ ಮಾಡೋಕ್ಕಾಗಲ್ಲ ಇಪ್ಪತ್ತು ಶಾರ್ಟೇಜ್ ಆಯಿತು ಅಂದರೆ ಗೌರ್ಮೆಂಟ್ ನೆಡ್ಸಕ್ಕೆ ತುಂಬ ಕಷ್ಟ ಇದೆ ಎಸ್ ಇದಾಗಿತ್ತು ಮಂಜುನಾಥ್ ಅವರ ಮಾತು ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಮತ್ತೆ ವಿಧಾನಸೌಧದ ಮೆಟ್ಟಲನ್ನು ಅತ್ತೆ ಹತ್ತಿನ ಒಂದು ಭರವಸೆಯ ಮಾತನಾಡ್ತಾ ಇದಾರೆ ಜೊತೆಗೆ ಮಾಲೂರು ಜನರಿಗೆ ಕೆಲವೊಂದಿಷ್ಟು ಡೆವಲಪ್ಮೆಂಟ್ ಮಾಡೆಲ್ಸ್ ಈ ಥರ ಇರಬೇಕು ಮಾದ್ರ ಅನ್ನೋ ಒಂದು ಕನಸನ್ನು ಅವರು ಮುಂದೆ ಇಟ್ಟಿದ್ದಾರೆ ನೋಡೋಣ ನೂರಿಪ್ಪತ್ತು ದಿನ ಇದೆ ಟೈಮು ಜನರ ತೀರ್ಪು ಅಂತಿಮ ಆಗಿರುತ್ತೆ ಯಾರು ಯಾರನ್ನು ಗೆಲ್ಲಿಸ್ತಾರೆ ಯಾರು ವಿಧಾನಸಭಾ ಮಟ್ಟ ಹತ್ತಿರನ್ನ ವೆಯ್ಟ್ ಮಾಡೋಣ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜಿನಪ್ಪ ಎಸ್ ನಾವಿವತ್ತು ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ ಸೊ ಸಾಕಷ್ಟು ಜನರ ಜೊತೆ ಮಾತನಾಡಿದ್ದೀವಿ ಹೇಗಿದೆ ಮಾಲೂರಲ್ಲಿ ಚುನಾವಣಾ ಕಾವೇಗಿದೆ ಹೇಗೆ ಇರ್ತಾ ಇದೆ ಅಂತ ಈಗ ನಮ್ಮ ಜೊತೆ ಜೆ ಡಿ ಎಸ್ನ ಮಾಲೂರು ಕ್ಷೇತ್ರದ ಅಭ್ಯರ್ಥಿ ಆಗಿರ್ತಕ್ಕಂಥ ರಾಮಯ್ಯಗೌಡರು ನಮ್ಮ ಜೊತೆ ಇದ್ದಾರೆ ಬನ್ನಿ ಆ ಕ್ಷೇತ್ರದಲ್ಲಿ ಏನೆಲ್ಲ ಬದಲಾವಣೆ ಆಗಬೇಕು ಏನು ಹೇಳ್ತಾರೆ ಅವರ ವಿಷನ್ ಏನು ಅವ್ರ ಜೊತೆ ಮಾತನಾಡೋಣ ಸರ್ ನಮಸ್ಕಾರ ನಮಸ್ಕಾರ ಎಸ್ ಸರ್ ಜೆ ಡಿ ಎಸ್ನ ಅಭ್ಯರ್ಥಿ ಈಗ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಹೇಗಿದೆ ನಿಮ್ಮ ಮಾಲ್ದೂರು ಕ್ಷೇತ್ರದಲ್ಲಿ ಚುನಾವಣಾ ಕಾವು ರಂಗೇರ್ತಾ ಇದೆ ಇತ್ತೀಚೆಗಷ್ಟೇ ಕುಮಾರಸ್ವಾಮಿ ಸ್ವಾಮ್ರು ಬಂದು ಹೋದರು ಪಂಚರತ್ನ ಯಾತ್ರೆ ಇಲ್ಲಿ ಚಾಲನೆ ಕೊಟ್ಟು ಹೋದರು ಹೇಗಿದೆ ಅವ್ರು ಬಂದು ಹೋದ್ಮೇಲೆ ಹೇಗಿದೆ ಅದಕ್ಕಿಂತ ಮುಂಚೆ ಹೇಗಿತ್ತು ಕ್ಷೇತ್ರ ಸರ್ ಇದು ಮೊದಲಿಂದಾನು ಜೆ ಡಿ ಎಸ್ ಕ್ಷೇತ್ರ ಇದು ದೇವೇಗ್ರಪ್ಪನವರು ಎರಡು ಸತಿ ಎಮ್ ಎಲ್ ಎ ಆಗಿದ್ದರು ತದನಂತರ ಮಂಜುನಾಥಗೌಡರು ಎಮ್ ಎಲ್ ಎ ಆದರು ಈಗಲೂ ಜೆ ಡಿ ಎಸ್ ಪಕ್ಷ ಭಾಳ ಗಟ್ಟಿಯಾಗಿದೆ ಅದರಲ್ಲಿ ಜನತಾ ಜಲಧಾರೆ ಆದಮೇಲೆ ಸ್ವಲ್ಪ ಒಂದು ವೇವ್ ಕ್ರಿಯೇಟ್ ಆಯಿತು ಈಗ ಪಂಚರತ್ನ ಕಾರ್ಯಕ್ರಮಗಳ ಒಂದು ರಥಯಾತ್ರೆ ಆದಮೇಲಂತೂ ಜನಗಳು ಡಿಸೈಡ್ ಆಗಿದ್ದಾರೆ ಕುಮಾರಣ್ಣವ್ರಿಗೊಂದು ಅವಕಾಶ ಕೊಡಬೇಕು ಅದರಲ್ಲಿ ರಾಮೇಗೌಡರು ಒಂದು ಹದಿನೆಂಟು ಇಪ್ಪತ್ತು ವರ್ಷದಿಂದ ಸರ್ವಿಸ್ ಮಾಡ್ತಾ ಇದ್ದಾರೆ ಒಬ್ಬ ಎಜುಕೇಟೆಡ್ ಇದ್ದಾರೆ ಅವ್ರಿಗೊಂದು ಅವಕಾಶ ಕೊಡಬೇಕಂಥೇಳಿ ನಾನೀಗ ಮನೆ ಮನೆ ಏನು ಭೇಟಿ ಕೊಡ್ತಾ ಇದ್ದೀನಿ ಅಂಥ ಟೈಮಲ್ಲಿ ಪ್ರತಿ ಮನೆಯಲ್ಲೂ ಹೇಳ್ತಾರೆ ನಾವೆಲ್ಲ ಡಿಸೈಡ್ ಮಾಡ್ಕೊಂಡಿದ್ವಿ ಒಂದು ಸತಿ ನಿಮ್ಗೆ ಅವಕಾಶ ಕೊಡ್ತೀವಿ ನೀವು ಯಾವಾಗಲೂ ಎಮ್ ಎಲ್ ಆಗಬೇಕಾಗಿತ್ತು ಈ ಸತಿ ನಾವೆಲ್ಲ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಎಲ್ಲರೂ ನೋಡಿದ್ದೀವಿ ಸತಿ ನೋಡ್ತೀವಿ ಅಂಥೇಳಿ ಪ್ರತಿ ಮನೆಯಲ್ಲೂ ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಇಲ್ಲಿ ಸರ್ ಈಗ ಅಭಿವೃದ್ಧಿ ತುಂಬ ಕುಂಠಿತವಾಗಿದೆ ಮೂಲಭೂತ ಸೌಕರ್ಯಗಳು ಸುಮಾರು ಒಂದು ಹದಿನೈದು ವರ್ಷದಿಂದ ಯಾವುದೇ ಥರದ ಇನ್ಫ್ರಾಸ್ಟ್ರಕ್ಚರ್ಸ್ ಆಗಲಿಲ್ಲ ಇವತ್ತು ನೀವು ನೋಡಿದ್ದೀರಿ ರೈಲ್ವೆ ಬ್ರಿಡ್ಜು ಯಾವಾಗಲೂ ಆಗಲಾಗಬೇಕಾಗಿತ್ತು ಆಮೇಲೆ ಔಟರ್ ರಿಂಗ್ ರೋಡ್ ಆಗಬೇಕಾಗಿತ್ತು ಔಟರ್ ರಿಂಗ್ ರೋಡ್ ಆಗಲಿಲ್ಲ ಬಸ್ ಸ್ಟ್ಯಾಂಡು ಐಟೆಕ್ ಆಗಬೇಕಾಗಿತ್ತು ಬಸ್ ಸ್ಟ್ಯಾಂಡ್ ಅಭಿವೃದ್ಧಿ ಆಗಲಿಲ್ಲ ಆಮೇಲೆ ಇಲ್ಲಿ ಏನು ರಸ್ತೆಗಳು ನೀವು ನೋಡಿದ್ದೀರಿ ರಸ್ತೆಗಳಂತೂ ಅದೋ ಗತಿ ಹಿಡ್ದೋಗಿದೆ ತುಂಬ ಜನಕ್ಕೆ ಪಾಪ ತೊಂದರೆ ಆಗ್ತಾಯಿದೆ ಜನ ಭಾಳ ಬೇಸತ್ತಿದ್ದಾರೆ ಜನಕ್ಕೆಗೂ ಬದಲಾವಣೆ ಬೇಕು ಅದರಿಂದ ನನಗೆ ವಿಶ್ವಾಸ ಇದೆ ಒಬ್ಬ ವಿದ್ಯಾವಂತನಾಗಿ ನಾನೇನು ಅವ್ರ ಮುಂದೆ ಬೇಡಿಕೆ ಇಟ್ಟಿದ್ದೀನಿ ನನಗೊಂದು ಅವಕಾಶ ಕೊಡಿ ನಾನೇನು ಡೆವಲಪ್ಮೆಂಟ್ ಮಾಡ್ತೀನೋ ನೋಡಿ ನಾನು ಒಳ್ಳೆ ಕೆಲಸ ಮಾಡಿದ್ರೆ ಕಂಟಿನ್ಯೂ ಮಾಡಿ ಇಲ್ಲ ಚೇಂಜ್ ಮಾಡಿ ಅಂತೇಳಿ ಅವ್ರ ಮುಂದೆನೇ ನಾನು ಆಪ್ಷನ್ ಬಿಟ್ಟಿದ್ದೀನಿ ಅವ್ರಿಗೆ ಜನ ಡಿಸೈಡ್ ಆಗಿದ್ದಾರೆ ಇವತ್ತು ಎಜುಕೇಟೆಡ್ಸ್ ಎಲ್ಲ ಭಾಳ ಯೋಚನೆ ಮಾಡಿ ಓಟ್ ಮಾಡೋಂಥ ಸಮಯನೂ ಇದೆ ಈ ಕೆಲವರು ಅಂದ್ಕೊಂಡಿರ್ಬೋದು ಬರೀ ದುಡ್ಡಿನಿಂದನೇ ರಾಜಕೀಯ ಮಾಡ್ತೀನಿ ದುಡ್ಡು ಕೊಟ್ಟರೆ ಓಟ್ ಹಾಕ್ತಾರೆ ಅಂತೇಳಿ ಅದೆಲ್ಲ ಸುಳ್ಳು ಅದೆಲ್ಲ ಒಂದು ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಇರ್ಬೋದು ಇನ್ನು ಉಳಿದ ಜನ ಭಾಳ ಬುದ್ಧಿವಂತರಿದ್ದಾರೆ ಅವ್ರಿಗೆಲ್ಲ ಅಭಿವೃದ್ಧಿ ಬೇಕು ಅವ್ರ ಮಕ್ ಮಕ್ಕಳ ಭವಿಷ್ಯ ಬೇಕು ನೋಡಿ ಈಗ ತಾಲೂಕಲ್ಲಿ ಒಂದು ಡಿಪ್ಲೊಮೊ ಕಾಲೇಜಿಲ್ಲ ಒಂದು ಇಂಜಿನಿಯರಿಂಗ್ ಕಾಲೇಜಿಲ್ಲ ಒಂದೊಳ್ಳೆ ಐ ಟಿ ಐ ಇಲ್ಲ ಇಷ್ಟು ದೊಡ್ಡ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಏರಿಯಾ ಇದೆ ಇಷ್ಟು ದೊಡ್ಡ ಇಂಡಸ್ಟ್ರೀಸ್ ಇದೆ ಇವತ್ತು ಡಿಪ್ಲೊಮ ಐ ಟಿ ಐ ಓ ಅವ್ರ ಕೆಲಸ ಇಲ್ಲಿ ಸಿಗ್ತದೆ ಇವತ್ತು ನಮ್ಮ ತಾಲೂಕಲ್ಲಿ ಬೇರೆ ಬೇರೆ ಕಡೆಯಿಂದ ಬಂದು ಇಲ್ಲಿ ಕೆಲಸ ಮಾಡ್ತಾರೆ ಯಾಕಂದ್ರೆ ಇಲ್ಲಿ ಓದಿರೋರೆಲ್ಲ ಬಿ ಎ ಓದೋದರ ಅವ್ರ ಕೆಲಸ ಇಲ್ಲಿ ಸಿಗ್ತದೆ ಅದರಿಂದ ಈ ಹಿಂದೆ ಬಂದಿರತಕ್ಕಂಥ ರಾಜಕಾರಣಿಗಳು ಯಾವುದೇ ಎಜುಕೇಷನ್ ಬಗ್ಗೆ ಯೋಚನೆ ಮಾಡಿಲ್ಲ ಯೋಚನೆ ಮಾಡಿದರೆ ಇಲ್ಲಿ ಇಂಜಿನಿಯರಿಂಗ್ ಕಾಲೇಜು ಬಂದಿರೋದು ಡಿಪ್ಲೊಮೊ ಕಾಲೇಜು ಬಂದಿರೋದು ಐ ಟಿ ಐ ಕಾಲೇಜು ಬಂದಿರೋದು ಯಾವುದೇ ಕಾಲೇಜಿಲ್ಲ ಹಾಗಾಗಿ ಇವತ್ತು ಯುವಕರಿಗೆ ತೊಂದರೆ ಇದೆ ನಿರುದ್ಯೋಗ ಸಮಸ್ಯೆ ಇದೆ ಆಮೇಲೆ ಮನೆಗಳು ನಾನೀಗ ಹಳ್ಳಿ ಹಳ್ಳಿ ಮನೆ ಮನೆ ಭೇಟಿ ಕೊಟ್ಟಾಗ ನೋಡ್ತೀನಿ ಮನೆಗಳು ಅರ್ಧ ಅರ್ಧ ಬಿದ್ದೋಗಿದೆ ಸರ್ ಮಕ್ಕಳು ಕೋತಿಗಳೆಲ್ಲ ಮನೇಲಿ ಆಟ ಆಡ್ತಾರೆ ಯಾಕಂದರೆ ಮ ಕೋತಿಗಳು ಎಲ್ಲಿಂದ ಬೇಕಾದ್ರೂ ಒಳಗೆ ಬರ್ತವೆ ಆ ಪರಿಸ್ಥಿತಿಯಲ್ಲಿದೆ ಎಮ್ಮ ಹೇಳ್ತಾಳೆ ನಾನು ಮೂರು ಜನ ಮಕ್ಕಳಿದ್ದಾರೆ ಅದ್ರ ಜೊತೆ ಅವುಗಳು ಸಮೇತ ಇರ್ತಾವೆ ಅಂತೇಳಿ ಏನಾಗಿ ಹೇಳಿ ಅವ್ರ ಪಾಪ ನಮಗೆ ಕಣ್ಣಲ್ಲಿ ನೀರು ಬರ್ತದೆ ಅರ್ಧ ಬೆಂಡ್ ಆಗಿಬಿಟ್ಟವೆ ಗೋಡೆಗಳು ಯಾವಾಗ ಬಿದ್ದೋಗ್ತಾ ಗೊತ್ತಿಲ್ಲ ಟಾರ್ಪಲ್ಗಳು ಮುಚ್ಕೊಂಡಿದ್ದಾರೆ ಆಮೇಲೆ ಹಾಕಿರೋರು ಐದು ವರ್ಷ ಆರು ವರ್ಷ ಎಂಟು ವರ್ಷ ಆಗಿದೆ ಪಾಯ ಹಾಕಿ ಇನ್ನೂ ಅವ್ರಿಗೆ ಮನೆ ಆಗಿಲ್ಲ ಈ ಪರಿಸ್ಥಿತಿಯಲ್ಲಿ ತುಂಬ ಕಷ್ಟದಲ್ಲಿದ್ದಾರೆ ಜನ ಜನಕ್ಕೆ ಈಗ ಬದಲಾವಣೆ ಬೇಕು ಏನು ಇವತ್ತು ಪ್ರಾದೇಶಿಕ ಪಕ್ಷಕ್ಕೆ ಒಂದು ಅವಕಾಶ ಕೊಡಬೇಕು ಕುಮಾರಣ್ಣವರು ಮುಖ್ಯಮಂತ್ರಿ ಆದರೆ ಈ ಪಂಚರತ್ನ ಕಾರ್ಯಕ್ರಮಗಳು ಏನಿದೆ ಏನು ಏನು ಎಜುಕೇಷನ್ ಇರ್ಬೋದು ಮತ್ತು ಹೆಲ್ತ್ ಇರ್ಬೋದು ಮತ್ತು ರೈತರ ಕಾರ್ಯಕ್ರಮಗಳಿರ್ಬೋದು ಮತ್ತು ಯುವಕರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮಗಳಿರ್ಬೋದು ಮತ್ತು ಇವತ್ತೇನು ಶ್ರೀಶಕ್ತಿ ಸಂಘಗಳು ಸಾಲ ತಗೊಂಡಿದ್ದಾರೆ ಆ ಸಾಲ ಮನ್ನಾ ಅಧಿಕಾರಕ್ಕೆ ಬಂದು ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದೆಲ್ಲ ಇವತ್ತು ಎಲ್ಲರಲ್ಲೂ ಒಂದು ಹುಮ್ಮಸ್ ಬಂದಿದೆ ಕುಮಾರಣ್ಣವ್ರ ಮುಖ್ಯಮಂತ್ರಿ ಆಗಬೇಕು ಕುಮಾರಣ್ಣವ್ರ ಮುಖ್ಯಮಂತ್ರಿ ಆದರೆ ಇಲ್ಲಿ ಆಗ ಆದರೆ ಇಡೀ ರಾಜ್ಯ ಅಭಿವೃದ್ಧಿ ಆಗ್ತದೆ ಅಂಥ ಸಮಯದಲ್ಲಿ ಇಲ್ಲಿ ಜೆ ಡಿ ಎಮ್ ಎಲ್ ಎ ಇದ್ದರೆ ನಮ್ಮ ಭವಿಷ್ಯಗಳು ಚೇಂಜ್ ಆಗ್ತದೆ ಇವತ್ತು ಯಾರು ಸಾವಿರ ಎರಡು ಸಾವಿರದಲ್ಲಿ ಯಾರೂ ಮನೆ ಕಟ್ಕೊಳ್ಳೋಕ್ಕಾಗಲ್ಲ ಸರ್ ಸೈಟ್ ತೊಗೊಳೋಕ್ಕಾಗಲ್ಲ ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಬರಲ್ಲ ಅವ್ರ ಕೆಲಸನೂ ಸಿಗಲ್ಲ ಅದೆಲ್ಲ ನೋಡಿ 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 ಸಾಕಾಗಿದ್ದಾರೆ ಈ ಸತಿ ತೋರಿಸ್ತಾರೆ ಈ ಸತಿ ಎಸ್ ಸರ್ ಎರಡು ಸಾವಿರದ ಹದಿಮೂರಲ್ಲಿ ಜೆ ಡಿ ಎಸ್ನಿಂದ ಮಂಜುನಾಥ್ ಗೌಡ್ರು ಎಮ್ ಎಲ್ ಎ ಆಗಿದ್ರು ನಿಂತ್ಕೊಂಡು ಹದಿನೆಂಟರಲ್ಲಿ ಸೋತರು ಅದಾದಮೇಲೆ ಈಗ ಮಂಜುನಾಥ್ ಗೌಡ್ರು ಬಿ ಜೆ ಇದ್ದಾರೆ ಸೊ ನೀವು ಜೆ ಡಿ ಎಸ್ನ ಅಭ್ಯರ್ಥಿ ನೀವಾಗಿದ್ದೀರ ಈಗ ಸೊ ಮಂಜುನಾಥ್ ಗೌಡ್ರು ಬಿ ಜೆ ಪಿಯಿಂದ ಬಿ ಜೆ ಪಿಗೋದ್ಮೇಲೆ ಅವ್ರ ಜೊತೆ ಕೆಲವೊಂದಿಷ್ಟು ಕಾರ್ಯಕರ್ತರು ಓಟ್ ಜೆ ಡಿ ಎಸ್ಸಿಂದ ಬಿ ಜೆ ಪಿಗೆ ಸೊ ಈಗ ಬಿ ಜೆ ಪಿಗೆ ಅಷ್ಟೊಂದು ಬಲ ಇಲ್ಲ ಕ್ಷೇತ್ರದಲ್ಲಿ ಅನ್ನೋ ಒಂದು ಮಾತು ಕೂಡ ಚರ್ಚೆ ಆಗ್ತಿದೆ ಬಿ ಜೆ ಪಿ ಬಗ್ಗೆ ನನಗೆ ಗೊತ್ತಿಲ್ಲ ಬಟ್ ಮಂಜುನಾಥ್ ಗೌಡರು ಜೆ ಡಿ ಎಸ್ ಇಂದ ಹೋದ್ರು ಅವ್ರ ಜೊತೆ ಅವ್ರು ಕೆಲವು ಫಾಲೋವರ್ಸ್ ಹೋಗಿದ್ದಾರೆ ಪಕ್ಷದವ್ರು ಹೋಗ್ಲಿಲ್ಲ ಕೆಲವರು ಈಗ ನಾವು ಅವ್ರದ್ದೇ ಆದ ಫಾಲೋವರ್ಸ್ ಇರ್ತಾರೆ ಫಾಲೋವರ್ಸ್ ಅವ್ರು ಎಲ್ಲೋದ್ರಲ್ಲಿ ಹೋಗ್ತಾರೆ ಬಟ್ ಪಕ್ಷದ ಮೇಲೆ ಸಿದ್ಧಾಂತದ ಮೇಲೆ ರೈತರು ಇದ್ದಾರಲ್ಲ ಅವ್ರು ಯಾರು ಯಾರ ಜೊತೆ ಹೋಗಲ್ಲ ನಾನು ಹೋದರೂ ಹೋಗಲ್ಲ ಯಾರು ಹೋದರೂ ಹೋಗಲ್ಲ ಅವರು ಪಕ್ಷದಲ್ಲೇ ಇರ್ತಾರೆ ಈಗ ರಾಮೇಗೌಡರಿಗೆ ನಾವು ಇದಕ್ಕಾಗಿ ಓಟ್ ಹಾಕ್ಬೇಕಪ್ಪ ರಾಮೇಗೌಡ್ರಿಗೆ ಗೆಲ್ಲಿಸ್ಬೇಕಪ್ಪ ಯಾಕೆ ರಾಮೇಗೌಡರು ಗೇ ಈ ಕ್ಷೇತ್ರದ ಜನ ಓಟ್ ಹಾಕಬೇಕು ಅಂತ ಒಂದು ಅಭಿವೃದ್ಧಿ ಇನ್ನೊಂದು ಎಜುಕೇಟೆಡ್ಗೊಂದು ಅವಕಾಶ ಕೊಡಿ ಇವತ್ತೇನು ಭ್ರಷ್ಟಾಚಾರ ತುಂಬ ಇದೆ ನಾವು ಯಾವತ್ತು ಇದುವರೆಗೂ ಯಾರಾದರೂ ಒಂದು ಹೇಳಿ ರಾಮೇಗೌಡರು ಭ್ರಷ್ಟಾಚಾರ ಮಾಡಿದ್ದಾರೆ ಮಾಡೋಕ್ಕೆ ಬಂದಿದ್ದಾರೆ ಅಂತೇಳಿ ನಾನು ರಾಜಕಾರಣ ಬಿಟ್ಬಿಡ್ತೀನಿ ಅದರಿಂದ ಜನಕ್ಕೆ ಬದಲಾವಣೆ ಬೇಕು ಎಜುಕೇಟೆಡ್ಗೊಂದು ಅವಕಾಶ ಕೊಡಬೇಕು ನಮಗೆ ಪ್ರತಿ ದಿವಸ ಕೈಗೆ ಸಿಕ್ಕಂಥವ್ರು ಕೈಗೆ ಸಿಕ್ಕಂಥವರು ಬೇಕು ಅನ್ನೋದು ಇವತ್ತು ಬದಲಾವಣೆ ಜನ ಆಮೇಲೆ ಈ ತಾಲೂಕಲ್ಲಿ ಕಂಟಿನ್ಯೂ ಆಗಿದ್ದು ಇಷ್ಟ್ರಿ ಇಲ್ಲ ಅದರಿಂದ ಬದಲಾವಣೆ ಬೇಕು ಮತ್ತು ಅಭಿವೃದ್ಧಿ ಪ್ರತಿಯೊಬ್ಬರಿಗೂ ತೊಂದರೆ ಇರೋದರಿಂದ ಈಗ ನಾನೇನು ಹೇಳಿದ್ದೀನಿ ಹತ್ತು ಸಾವಿರ ಜನಕ್ಕೆ ಸೈಟ್ ಕೊಡ್ತೀನಿ ಅಂತ ಹೇಳಿದ್ದೀನಿ ಆಮೇಲೆ ಐವತ್ತು ಸಾವಿರ ಜನಕ್ಕೆ ಉದ್ಯೋಗ ಕೊಡ್ತಕ್ಕಂಥ ಒಳ್ಳೊಳ್ಳೆ ಇಂಡಸ್ಟ್ರೀಸನ್ನು ಒಳ್ಳೆ ಒಂದು ಹೊಸ ಇಂಡಸ್ಟ್ರಿಯಲ್ ಏರಿಯಾನೇ ಮಾಡಬೇಕಂತ ಹೊರಟಿದ್ದೀನಿ ಮತ್ತು ರೈತರಿಗೆ ಸಮಸ್ಯೆ ಇರ್ತಕ್ಕಂಥ ಪಿ ನಂಬರು ಈಗ ಡಿ ಕೆ ರವಿಯವರು ಕೋಲಾರನಲ್ಲಿ ಪಿ ನಂಬರ್ ತೆಗೆದರು ಇಲ್ಲಿ ಮಾಲೂರಿನಲ್ಲಿ ಮಾಡಿಲ್ಲ ಅದನ್ನು ಇವತ್ತು ರೈತರು ಏನು ಇವತ್ತು ಭೂಮಿ ಇದೆ ಸಾವಿರಾರು ಎಕರೆ ಇದೆ ಇವತ್ತು ಆ ಭೂಮಿಗೆ ಬೆಲೆ ಇಲ್ಲ ಕಷ್ಟ ಅಂದರೆ ಸಾಲ ತೊಗೊಳಕ್ಕಾಗಲ್ಲ ಬ್ಯಾಂಕಲ್ಲಿ ಲೋನ್ ಯಾರು ಅದು ಡಾಕ್ಯುಮೆಂಟ್ಗೆ ಬೆಲೆ ಇಲ್ಲ ಮಾರಕ್ಕೂ ಆಗೋದಿಲ್ಲ ಈಗ ಮಕ್ಕಳು ಎಜುಕೇಷನ್ ಮಾಡಬೇಕು ಮದುವೆ ಮಾಡಬೇಕು ಅಂತ ಸಮಯದಲ್ಲಿ ಆ ಭೂಮಿ ಇಟ್ಕೊಂಡು ಅವ್ರು ಏನು ಮಾಡೋದು ಇವತ್ತು ಅದನ್ನು ಪಿ ನಂಬರ್ ತೆಗೆಕೋದ್ರೆ ಐದು ಲಕ್ಷ ರೂಪಾಯಿ ಕೇಳ್ತಾರೆ ಎಕರೆಗೆ ಇವತ್ತು ಆ ರೈತರೆಲ್ಲಾನು ನಾವು ಕೊಟ್ಟಿದ್ದೀನಿ ನಾನು ಬಂದ ತಕ್ಷಣ ಆ ಪಿ ನಂಬರ್ನ ತೆಗೆದುಕೊಡ್ತೀನಿ ಅಂತೇಳಿ ತೆಗೆದಿಲ್ಲ ಅಂದರೆ ಮತ್ತೆ ನಾವು ಜನಗಳ ಮುಂದೆ ಬರಲ್ಲ ನಾನೇನು ಪ್ರಾಮಿಸ್ ಮಾಡಿದ್ದೀನಿ ಅದನ್ನು ಮಾಡ್ತೀನಿ ಭ್ರಷ್ಟಾಚಾರ ಮುಕ್ತ ಅಭಿವೃದ್ಧಿ ಅಭಿವೃದ್ಧಿ ಬಗ್ಗೆ ಒಬ್ಬ ಇಂಜಿನಿಯರಾಗಿ ನಾನೊಬ್ಬ ಸಿವಿಲ್ ಇಂಜಿನಿಯರ್ ನನಗೆ ಹೇಳ್ಬೇಕಾಗಿಲ್ಲ ರಸ್ತೆ ಹೆಂಗೆ ಮಾಡಿಸ್ಬೇಕು ಆಮೇಲೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಏನು ಬೇಕು ಇವ್ರಿಗೆ ಏನು ಅನ್ನೋದ್ರ ಬಗ್ಗೆ ಕಲ್ಪನೆ ನನಗಿದೆ ಪ್ಲ್ಯಾನು ನನ್ನ ಹತ್ರ ಇದೆ ಟೈಮು ನನ್ನ ಹತ್ರ ಇದೆ ಜನಕ್ಕೆ ಗೊತ್ತಿದೆ ರಾಮೇಗೌಡ್ರಿಗೆ ಒಂದು ಅವಕಾಶ ಕೊಟ್ಟರೆ ಇದನ್ನು ಅನ್ನೋ ನಂಬಿಕೆ ಇಟ್ಟಿದ್ದಾರೆ ಈ ಸತಿ ನಮ್ಗೆ ಅವಕಾಶ ಮಾಡಿಕೊಡ್ತಾರೆ ಎಸ್ ಎರಡು ಸಾವಿರದ ಹದಿನೆಂಟರಲ್ಲಿ ನೀವು ಕಾಂಗ್ರೆಸ್ನಲ್ಲಿದ್ದಿರಿ ನಂಜೇಗೌಡರು ಆ ಎಲೆಕ್ಷನ್ ಗಿಂತ್ಕ ಗೆದ್ದರು ಸೊ ಈಗ ಈ ಒಂದು ನಾಲ್ಕೂವರೆ ವರ್ಷದಲ್ಲಿ ಏನು ಅಭಿವೃದ್ಧಿ ಮಾಡಲಿಲ್ವಾ ಸರ್ ಅದು ಜನಾನೇ ಹೇಳಬೇಕು ಈಗ ನಾನು ಹೇಳಿದರೆ ಒಬ್ಬ ಅಭ್ಯರ್ಥಿಯಾಗಿ ಅದು ಹೇಳೋದು ಸಹ ಕಾಮನ್ ಅಂತ ತಿಳ್ಕೊತಾರೆ ಈಗ ನೀವು ರಸ್ತೆಯಲ್ಲಿ ಹೋಗಿ ಈಗ ಬ ಈಗ ಮ ಮಾಲೂರು ಟೌನ್ ಒಳಗಡೆ ಸ್ವಲ್ಪ ಓಡಾಡಿ ಈಗ ಮ ಹೊಸೂರು ರಸ್ತೆಯಿಂದ ಬೆಂಗಳೂರು ರಸ್ತೆಗೆ ಒಂದು ಎರಡು ಕಿಲೋಮೀಟ್ರ್ ಹೋದರೆ ಸಾಕು ಅಭಿವೃದ್ಧಿ ಕಾಣಿಸ್ತದೆ ಆಮೇಲೆ ನೀವು ಹೋಗಿ ಐದು ವರ್ಷ ಆಗಿದೆ ಯಾವ ಹಳ್ಳಿಗೆ ಹೋಗಿಲ್ಲ ಒಬ್ಬ ಜನಪ್ರತಿನಿಧಿ ಹಳ್ಳಿಗೆ ಹೋದೆ ಆಗಲ್ಲ ಸರ್ ಅವ್ರ ಸಮಸ್ಯೆಗಳು ಹೇಳೋದು ನನಗೆ ಮನೆ ಇಲ್ಲ ನನಗೆ ರೇಷನ್ ಕಾರ್ಡ್ ಇಲ್ಲ ನನಗೆ ಪೆನ್ಷನ್ ಇಲ್ಲ ಅಂತ ಯಾವಾಗ ಹೇಳೋದು ಅವರು ಒಬ್ಬ ಜನಪ್ರತಿನಿಧಿ ಹಳ್ಳಿಗೆ ಹೋದಾಗ ಐದು ವರ್ಷ ಆಗಿದೆ ಹಳ್ಳಿಗಳಿಗೆ ಹೋಗಿಲ್ಲ ನಾನು ಹೇಳ್ತಾ ಇದ್ರಲ್ಲಿ ಎಷ್ಟು ಹಳ್ಳಿಗಳು ನಮ್ಮ ಹೇಳಿದೆ ಎಲ್ಲ ಹಳ್ಳಿಗಳು ಹೇಳಿದ್ದಾರೆ ಎಲೆಕ್ಷನ್ ಟೈಮಲ್ಲಿ ಬಂದು ಎಲ್ಲ ಮಾಡಿಬಿಡ್ತೀನಿ ಅಂತ ಹೋದವರು ಐದು ವರ್ಷ ಆಯಿತು ಮನೆ ಇನ್ನೂ ಹಳ್ಳಿಗಳಿಗೆ ಬಂದಿಲ್ಲ ನಮ್ಮ ಹಳ್ಳಿಗೆ ಅಂತ ಹೇಳ್ತಾರೆ ಅದೇ ಅಭಿವೃದ್ಧಿ ಏನಂಗೆ ಆಗುತ್ತೆ ಹ್ಞೂ ಸಮಸ್ಯೆ ಕೇಳಿದ್ರೆ ತಾನೇ ಅಭಿವೃದ್ಧಿ ಆಗೋದು ಸಮಸ್ಯೆ ಇವರಷ್ಟಿಗೆ ಇವರು ಎಲ್ಲೋ ಬಂದಿರೋ ದುಡ್ಡು ಎಲ್ಲೋ ಒಂದು ಕಡೆ ಹಾಕ್ಬಿಟ್ಟು ಕಮಿಷನ್ ಇಲ್ಲಿ ತೊಗೊಂಡು ಇವತ್ತು ನಿಮ್ಗೆ ಗೊತ್ತಿದೆ ಓಪನ್ ಓಪನ್ ಮೂವತ್ತು ನಲ್ವತ್ತು ಪರ್ಸೆಂಟ್ ಕಾಮನ್ ಆಗಿಬಿಟ್ಟಿದೆ ಮೂವತ್ತು ನಲ್ವತ್ತು ಪರ್ಸೆಂಟ್ ಕಾಮನ್ ಆದರೆ ರಸ್ತೆಗಳ್ ಹಿಂಗೆ ಆಗೋದು ನೋಡಿ ಧೂಳು ನೋಡಿ ಧೂಳು ಎದ್ದೇಳ್ತದೆ ಯಾರಾದರೂ ಟೂ ವೀಲರಲ್ಲಿ ಪಾಪ ಮದುವೆಗಳಿಗೆ ಹೋಗೋರು ಭಾಳ ಚೌಲ್ಟ್ರಿಗಳಿದೆ ಈ ರೋಡ್ಗಳಲ್ಲಿ ಹೆಂಡ್ತಿ ಇದ್ದೇ ಕೂತ್ಕೊಂಡು ಬಂದರೆ ಮದುವೆಗೆ ಹೋಗೋಷ್ಟೊತ್ತಿಗೆ ಪೌಡ್ರ್ ಹಾಕ್ಕೊಳ್ಳೋಂಗಿಲ್ಲ ಫುಲ್ ತುಂಬಾಬಿಟ್ಟಿರ್ತದೆ ಧೂಳು ಆ ಥರ ಧೂಳು ಎದ್ದೇಳ್ತದೆ ನೀವು ನೋಡಿ ಸರ್ ಈಗ ಕಾಂಗ್ರೆಸ್ನಲ್ಲಿ ಎಮ್ ಎಲ್ ಎ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಭಿವೃದ್ಧಿ ಆಗ್ತಿಲ್ಲ ಅನ್ನೋ ಒಂದು ಅಪವಾದ ಬಿ ಜೆ ಪಿಯಲ್ಲಿ ಟಿಕೆಟ್ ಆಕಾಂಕ್ಷಿಗೊಳಿಸೋಕ್ಕೆ ಜಾಸ್ತಿ ಆಗ್ತಿದೆ ಮಂಜುನಾಥ್ ಗೌಡರು ಊಡಿ ವಿಜಯ್ ಕುಮಾರ್ ಹೀಗೆ ಅವರಲ್ಲೇ ಒಂದು ರೀತಿ ಕಲಹ ಜಾಸ್ತಿ ಆಗಿದೆ ಕಮಲದಲ್ಲಿ ಜೆ ಡಿ ಎಸ್ನಿಂದ ನೀವು ಒಬ್ಬರೇ ಇದ್ದೀರಾ ಸೊ ಅದನ್ನು ಹೇಗೆ ಎನ್ ಕ್ಯಾಶ್ ಮಾಡ್ಕೊಳ್ಬಹುದು ನೀವು ಅಂತ ಸರ್ ಎನ್ ಕ್ಯಾಶೆಲ್ಲ ಜನ ಫಿಕ್ಸ್ ಆಗಿದ್ದಾರೆ ಈ ಸತಿ ರಾಮೇಗೌಡರು ನೋಡಬೇಕಂತೇಳಿ ಈಗ ಮಂಜುನಾಥ್ ಗೌಡ್ರನ್ನ ನೋಡಿದ್ದ ಜನ ಹೇಳೋದು ಮಂಜುನಾಥ್ ಗೌಡ್ರನ್ನ ನೋಡಿದ್ದೀವಿ ಏನು ಮಾಡಿದ್ದಾರೋ ನೋಡಿದ್ದೀವಿ ಅವರು ಸೋ ಸೋತು ಹೋದ್ಮೇಲೆ ಮತ್ತೆ ಬರಲಿಲ್ಲ ಜನ ಹೇಳ್ತಕ್ಕಂಥದ್ದನ್ನು ಮತ್ತು ನಂಜೇಗೌಡ್ರನ್ನ ನೋಡಬೇಕಾಗಿತ್ತು ನೋಡಿದ್ವಿ ಏನು ಡೆವಲಪ್ಮೆಂಟ್ ಮಾಡಿಲ್ಲ ಓಡಿ ಕುಮಾರ್ ಅವ್ರು ಈಗ ಬಂದಿದ್ದಾರೆ ನೀವು ಇಷ್ಟು ವರ್ಷದಿಂದ ನಮ್ಮ ಮಕ್ಕಳಿಗೆಲ್ಲ ಬುಕ್ಸ್ ಕೊಟ್ಟಿದ್ದೀರಿ ಇವತ್ತು ಓದಿ ಒಳ್ಳೊಳ್ಳೆ ಸ್ಥಾನದಲ್ಲಿದ್ದಾರೆ ಅದಕ್ಕೋಸ್ಕರ ನಾವು ಆ ಮಕ್ಕಳು ನಮಗೆ ಫೋರ್ಸ್ ಮಾಡ್ತಾ ಇದ್ದಾರೆ ನೀವೆಲ್ಲ ರಾಮೇಗೌಡರಿಗೆ ವೋಟ್ ಮಾಡಬೇಕು ಅಂತೇಳಿ ಅದರಿಂದ ಒಂದು ಅವಕಾಶ ರಾಮೇಗೌಡರಿಗೆ ಕೊಡಬೇಕಂತೇಳಿ ಅವರು ಮನ್ಸು ಮಾಡಿದ್ದಾರೆ ನಾನು ಕೇಳಿದ್ದೀನಿ ಒಂದೇ ಒಂದು ಅವಕಾಶ ಕೊಡಿ ಒಬ್ಬ ವಿದ್ಯಾವಂತನಿಗೆ ಎಲ್ಲ ಬದಲಾವಣೆ ಮಾಡಿ ತೋರಿಸ್ತೀನಿ ಭ್ರಷ್ಟಾಚಾರ ರಹಿತ ಅಭಿವೃದ್ಧಿ ಇನ್ಫ್ರಾಸ್ಟ್ರಕ್ಚರು ರೋಡ್ಸ್ ಇರ್ಬೋದು ಬಸ್ ಸ್ಟ್ಯಾಂಡ್ ಇರ್ಬೋದು ರಿಂಗ್ ರೋಡ್ ಇರ್ಬೋದು ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು ಉದ್ಯೋಗ ಅವಕಾಶಗಳಿರ್ಬೋದು ಎಲ್ಲದನ್ನು ಮಾಡ್ತೀನಿ ಅಂತೇಳಿ ನಾನು ಪ್ಲ್ಯಾನ್ ಇದೆ ಮಾಡ್ತೀನಿ ಸರ್ ಎಸ್ ಸರ್ ಎಸ್ ಇದಾಗಿತ್ತು ರಾಮೇಗೌಡವರ ಮಾತುಗಳು ನೋಡೋಣ ಇನ್ನು ನೂರಿಪ್ಪತ್ತು ದಿನ ಟೈಮ್ ಇದೆ ಎಲೆಕ್ಷನ್ಗೆ ಯಾವುದೇ ಕ್ಷಣದಲ್ಲಿ ಎಲೆಕ್ಷನ್ ಬರ್ಬೋದು ಇಪ್ಪತ್ತು ದಿನಗಳ ಅವಧಿಯಲ್ಲಿ ರಾಮೇಗೌಡರು ತಮ್ಮ ವಿಜನನ್ನು ಇದ್ರು ಅಭಿವೃದ್ಧಿ ಜೊತೆಗೆ ಶಿಕ್ಷಣದಲ್ಲಿ ಕ್ರಾಂತಿ ಆಗಬೇಕು ಮಾಲ್ದೂರ್ ಕ್ಷೇತ್ರದಲ್ಲಿ ಅಂತ ಜನ ಅವರಿಗೆ ಅದೃಷ್ಟವನ್ನು ಕೊಡ್ತಾರ ಜನ ತೀರ್ಪು ಅಂತಿಮ ಆಗುತ್ತೆ ಆ ಜನರ ಆದೇಶ ಯಾರ ಪರವಾಗಿರುತ್ತೆ ಅನ್ನೋದನ್ನು ವೆಯ್ಟ್ ಮಾಡೋಣ